ಸ್ಟಾರ್ಟ್. ನಮಸ್ಕಾರ ವೀಕ್ಷಕರೇ, ಜನಧ್ವನಿಯ ಲೈವ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಕೂಡ ಆಡಿಯೋ ಕೇಳಿಸ್ತಿದೆ ಅಂತ ನಾನು ಭಾವಿಸ್ತೀನಿ. ಯಾವ ರೀತಿ ಬರ್ತಿದೆ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ತಮ್ಮೆಲ್ಲರಿಗೂ ಕೂಡ ಆಡಿಯೋ ಕೇಳಿಸ್ತಿದೆ. ಇವತ್ತು ನಾನು ಲೈವ್ ಬಂದಿರುವಂತಹ ಉದ್ದೇಶ, ಚಿಕ್ಕಬಳ್ಳಾಪುರದಲ್ಲಿ ಏನು ಕಾಂಟ್ರವರ್ಸಿ ನಡೀತಿದೆ ಅಂದ್ರೆ, ಅವರವರ ಬೆಂಬಲಿಗರು, ಇಬ್ರು ನಾಯಕರ ಬೆಂಬಲಿಗರು ತಮ್ಮ ತಮ್ಮ ಒಂದು ನಾಯಕರನ್ನ ಮೆಚ್ಚಿಸೋಕ್ಕೆ ಅಥವಾ ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಂದ್ರೆ ಒಂದು ಕಾಂಟ್ರವರ್ಸಿ ಆಗ್ತಿದೆ ಚಿಕ್ಕಬಳ್ಳಾಪುರದಲ್ಲಿ. ಒಂದು ಹೇಳಿಕೆ ಒಬ್ರು ಕೊಟ್ರೆ ಅವ್ರ ವಿಚಾರ ನನ್ನ ಹತ್ರ ಇದೆ, ಅವ್ರ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿ ಇನ್ನೊಬ್ರು ಹೇಳ್ಕೊಡ್ತಾರೆ. ಈ ರೀತಿ ಪ್ರತಿಯೊಂದು ಕಾಂಟ್ರವರ್ಸಿ ನಡೀತಿದೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ತುಂಬಾ ಸದ್ದು ಮಾಡ್ತಿದೆ. ಎರಡೂ ಪಕ್ಷದ ನಾಯಕರು ತಮ್ಮ ಒಂದು ಬೆಂಬಲಿಗರು ಈ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಮೊದಲು ಹೇಳಿಕೆ ಶುರುವಾಗಿದ್ದು ಒಂದು ಪಕ್ಷದ ಒಂದು ನಾಯಕನಿಂದ, ಅದು ಶುರುವಾದಾಗಿಂದ ಈ ರೀತಿ ಹೇಳಿಕೆಗಳು ಇನ್ನೊಂದು ವಿರೋಧ ಪಕ್ಷದ ಅಥವಾ ಆಡಳಿತ ಪಕ್ಷದ ತಮ್ಮ ಬೆಂಬಲಿಗರು ಹೇಳಿಕೆಗಳನ್ನ ಕೊಟ್ಟು ಆ ಒಂದು ಅವರ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿಕೊಂಡು ಈ ಚಿಕ್ಕಬಳ್ಳಾಪುರ ಒಂದು ಶಾಂತಿಯುತ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಇದೆ. ಈ ರೀತಿ ಹೇಳಿಕೆಗಳು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಒಂದು ಹಳ್ಳಿ ಭಾಗದ ಜನ ಆಗಿರ್ಬೋದು ಅಥವಾ ವಾರ್ಡ್ನ ಜನ ಆಗಿರ್ಬೋದು, ಈ ರೀತಿ ಒಂದು ಏರಿಯಾಗಳಲ್ಲಿ ನಮ್ಮ ಬೆಂಬಲಿಗರು, ತಮ್ಮ ಒಂದು ನಾಯಕರು ಬೆಂಬಲಿಗರು ಈ ರೀತಿ ಕಿತ್ತಾಡಿಕೊಂಡು ಈ ರೀತಿ ಹೇಳಿಕೆಗಳು ಕೊಟ್ಕೊಂಡಾಗ ವೋಟರ್ಸ್ ಏನಿರ್ತಾರೆ, ಈ ವೋಟರ್ಸ್ನ ಮಧ್ಯೆ ಗೊಂದಲ ಉಂಟಾಗುತ್ತೆ. ನಮ್ಮ ನಾಯಕರು ಈ ರೀತಿ ಹೇಳಿದ್ದಾರೆ, ನಿಮ್ಮ ನಾಯಕರು ಈ ರೀತಿ ಹೇಳಿದ್ದಾರೆ ಅಂತ ಪ್ರಚೋದನಕಾರಿಯಾಗಿ ಅವರವರು ಒಂದು ವಾಕ್ಸಮರ ನಡೆಯುತ್ತೆ. ಈ ರೀತಿ ಹೇಳಿಕೆಗಳು ತಪ್ಪಾ ಸರಿನಾ ಅಂತ ನಾನಿವತ್ತು ಲೈವ್ ಬಂದು ಮಾತಾಡ್ತಿದ್ದೀನಿ. ನೀವು ಕರೆ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಟೈಟಲ್ ಅಲ್ಲಿ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ನನ್ನ ನಂಬರ್ನ ಈಗ ನಿಮ್ಗೆ ಹೇಳ್ತೀನಿ, 6361458026. ಈ ನಂಬರ್ಗೆ ತಾವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಇದು ಸರಿನಾ ತಪ್ಪ ಏನು ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಈಗ ನಾನು ಕರೆಗಳನ್ನ ಸ್ವೀಕರಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ನಿಮ್ಮ ಹೆಸರೇನು? ಸರ್, ನಮ್ಮ ಹೆಸರು ಚಿಕ್ಕಬಳ್ಳಾಪುರ ಅನಿಲ್ ಕುಮಾರ್ ಅಂತ. ಚಿಕ್ಕಬಳ್ಳಾಪುರದಿಂದ ಅನಿಲ್ ಕುಮಾರ್. ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಇಷ್ಟೊತ್ತು ಮಾತಾಡದೆ ಈ ಕಾಂಟ್ರವರ್ಸಿಗಳ ಬಗ್ಗೆ ನೀವ್ ಏನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ. ಮೊನ್ನೆ 4 ಕೋಟಿ ಅನುದಾನ ತಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಕೆರೆ ಸಂದರ್ಭದಲ್ಲಿ. ಆಯ್ತು. ಹೌದು ಸರ್, ಮತ್ತೆ ಹಾಸ್ಟೆಲ್ ಓಪನಿಂಗ್ ಇದೆ. ಅಲ್ಲ, ಮಕ್ಕಳು. ಹೌದು, ಈ ರೀತಿ ಹೇಳಿಕೆಗಳಿಂದ ಜನಸಾಮಾನ್ಯರಲ್ಲಿ ಗೊಂದಲ ಉಂಟಾಗುತ್ತೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಪಪ್ರಚಾರ ಮಾಡ್ತಾ ಇದಾರೆ, ಸುಮ್ಮನೆ ಅವರು ಸೋತಿದಾರ ಅಲ್ವಾ. ಏನೋ ಒಂದು ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿದೆ ಅಂದ್ಬಿಟ್ಟು ಯಾವ್ದೋ ಒಂದು ಟೀಕೆ ಮಾಡ್ಬೇಕು ಮಾಡ್ತಾ ಇದಾರೆ. ಇದು ನನ್ನ ಅನಿಸಿಕೆ. ಅಲ್ಲ, ಈ ರೀತಿ ಎಲ್ಲ ಇದ್ದಾಗ ಯುವಕರು ರಾಜಕೀಯಕ್ಕೆ ಬರಕ್ಕೆ ಪ್ರೇರೇಪಣೆಯಾಗಿ ಒಂದು ನಾಯಕರು ಬೆಂಬಲಿಗರು ಒಂದು ಹೇಳಿಕೆಗಳನ್ನ ಕೊಡ್ಬೇಕಾಗತ್ತೆ. ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಯಾವ ರೀತಿ ಯುವಕರು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರೆ ಅಂತ, ಈ ರೀತಿ ಒಂದು ವಾತಾವರಣ ಉಂಟಾದ್ರೆ ಯಾವ ರೀತಿ ಯುವಕರು ಬರ್ತಾರೆ? ಇಲ್ಲ ಸರ್, ಒಳ್ಳೆ ಕೆಲಸಗಳು ಮಾಡ್ತಾ ಇರೋದ್ರಿಂದ ಗೊಂದಲ ಇದ್ದೇ ಇರುತ್ತೆ. ಬಟ್ ಇವ್ರು ಏನು ಅಂದ್ರೆ, ತೊಂದರೆಗಳು ಮಾಡ್ಬೇಕು ಮಾಡ್ತಾ ಇದಾರೆ ಅಷ್ಟೇ, ಆಪೋಸಿಟ್ ಅವರು. ಅದಕ್ಕೆ ನಮ್ ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇರೋದಕ್ಕೆ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಓಕೆ ಓಕೆ, ಧನ್ಯವಾದ. ಹ್ಮ್ ಸರ್, ರಾಜಕೀಯವಾಗಿ ನಾನು ಯಾವುದೇ ರೀತಿ ಇವತ್ತು ಮಾತಾಡ್ತಿಲ್ಲ. ಈ ಒಂದು ನಾಯಕರ ಒಂದು ಹೇಳಿಕೆ, ಬೆಂಬಲಿಗರು ಅದನ್ನ ಸಮಜಾಯಿಷಿ ಮಾಡ್ಕೊಳ್ಳೋದು ಅಥವಾ ಡಿಫೆಂಡ್ ಮಾಡ್ಕೊಳ್ಳೋದು ಏನ್ ಹೇಳ್ತಾರೆ, ಆ ಡಿಫೆಂಡ್ ಮಾಡ್ಕೊಳ್ಬೇಕಾದ್ರೆ ಅವರು ಒಂದು ಹೇಳ್ತಾರೆ, ನಿಮ್ಮ ಒಂದು ಲೋಪಗಳು ನೀವೇನ್ ಮಾಡಿದ್ರ ಅಂತ ನಮ್ಮ ಹತ್ರ ಒಂದು ದಾಖಲೆಗಳಿದೆ ಅಂತ ಆರೋಪ ಮಾಡ್ತಾರೆ. ಅದಕ್ಕೆ ಪ್ರತಿ ಆರೋಪವಾಗಿ ಇನ್ನೊಂದು ಪಕ್ಷದವರು ಆರೋಪ ಮಾಡ್ತಾರೆ, ಇನ್ನೊಂದು ದೇವಸ್ಥಾನಗಳಲ್ಲಿ ಹೋಗಿ ಪ್ರಮಾಣ ಮಾಡೋಣ ಅಂತ ಆರೋಪ ಮಾಡ್ತಾರೆ. ಈ ರೀತಿ ಎಲ್ಲ ನಿಮ್ಮ ಹತ್ರ ದಾಖಲೆಗಳಿರ್ಬೇಕಾರೆ, ನೀವು ಇನ್ನೊಬ್ರು ತಪ್ಪು ಮಾಡಿದಾರೆ ಅಂತ ನೀವು ಹೇಳ್ಬೇಕಾರೆ, ನೀವ್ಯಾಕೆ ಕಾನೂನು ರೀತಿ ಹತ್ರ ಹೋರಾಟ ಮಾಡಬಾರ್ದು? ನೀವು ದೇವಸ್ಥಾನಗಳಿಗೆ ಹೋಗಿ
ಅಲ್ಲಿ ಒಂದು ಪ್ರಾಣಿ ಪ್ರಮಾಣ ಅಂತ, ಇನ್ನೊಂದು ಯಾರು ದೇವಸ್ಥಾನಗಳಿಗೂ ಬರಲ್ಲ, ಯಾರು ಇನ್ನೊಂದು ಕರೀತಾರೆ ಬಹಿರಂಗ ಚರ್ಚೆಗೆ ನನ್ ಸಿದ್ಧ ಅಂತಾರೆ, ಯಾರು ಚರ್ಚೆನೂ ಮಾಡೋದಿಲ್ಲ. ಈ ರೀತಿ ಒಂದು ಏನಕ್ಕೆ ಈ ರೀತಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ತಿದ್ದಾರೆ? ಏನಕ್ಕೆ ಈ ರೀತಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ತಿದ್ದಾರೆ? ಈ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದ್ರಿಂದ ಯುವಕರು ಯಾವ ರೀತಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ನಾವು ಅಂತ ಯುವಕರಿಗೆ ಅನ್ಸುತ್ತಾ? ಯಾವುದೇ ರೀತಿಯಾಗಿ ಯುವಕರಿಗೆ ಅನ್ಸೋದಿಲ್ಲ. ಅವರವರೇ ಕಿತ್ತಾಡ್ತಿದಾರಪ್ಪ, ನಾವೇನಕ್ಕೆ ಹೋಗೋದಿನ್ನ ಈ ಕಿತ್ತಾಟ, ಈ ರಾಜಕೀಯದಕ್ಕೆ ಹೋದ್ರೆ ನಾವು ಇನ್ಯಾವ ರೀತಿ ನಾವಿರ್ತೀವಿ ಅಂತ ಅವ್ರಿಗೊಂದು ಭಾವನೆ ಉಂಟಾಗುತ್ತೆ. ಸರ್, ಇಲ್ಲಿಂದ ಕರೆ ಮಾಡ್ತೀರಾ, ನಿಮ್ಮ ಹೆಸರು? ಮಂಚೇನಹಳ್ಳಿಯಿಂದ ವೇಣುಗೋಪಾಲ್ ಅಂತ. ಮಂಚೇನಹಳ್ಳಿಯಿಂದ ವೇಣುಗೋಪಾಲ್, ಏನ್ ಹೇಳ್ತೀರಾ ವೇಣುಗೋಪಾಲ್ ಅವರೇ ಈ ಘಟನೆ, ಈ ಒಂದು ಕಾಂಟ್ರವರ್ಸಿ ಕುರಿತು? ಕಾಂಟ್ರವರ್ಸಿಗೆ ಸರ್, ಅವ್ರ ಬಾಯಿಗೆ ಬಂದಿದ್ದಾರೆಲ್ಲ ಮಾತಾಡ್ತಾ ಇರ್ತಾರ. ಅಲ್ಲಿ ಏನ್ ನಡೀತಿದೆ ಏನು, ಅವ್ರಿದ್ದಾಗ ಏನ್ ಅನುದಾನ ಬಂತು, ಇವ್ರಿದ್ದಾಗ ಏನ್ ಅನುದಾನ ಬರ್ತಾ ಇದೆ, ಅವ್ರಿದ್ದಾಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಹೆಂಗಿತ್ತು, ಇವ್ರು ಬಂದ್ಮೇಲೆ ಹೆಂಗಾಗಿದೆ, ಅದನ್ನೆಲ್ಲ ನೋಡ್ಬೇಕಲ್ಲ. ಇಷ್ಟ ದಿವಸ ಕಾಂಗ್ರೆಸ್ ಅಂತ ಗೊತ್ತಿಲ್ದಿರೋರೆಲ್ಲ ಈಗ ಅವ್ರ ಗೆದ್ದ ತಕ್ಷಣ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಜೊತೆ ಗೂಡ್ಸುಟ್ಟು ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವ್ರು ಹೇಳಿದ್ರೆ ಆಗುತ್ತಾ? ಅಧಿಕಾರ ಇದ್ದಾಗ ಮಾತ್ರ ಮಾತಾಡೋದಲ್ಲ, ಇಲ್ದೆ ಇದ್ರು ಮಾತಾಡ್ಬೇಕಲ್ಲ. ಅಧಿಕಾರಕ್ಕೋಸ್ಕರನೇ ಮಾತಾಡೋರು ತುಂಬಾ ಜನ ಇದ್ದಾರೆ. ಅಲ್ಲ, ಈಗ ನಾಯಕರು ಅವರವ್ರ ಹೇಳಿಕೆಗಳು ಕೊಡ್ತಿದ್ದಾರೆ, ಆ ನಾಯಕರಿಗೆ ಬೆಂಬಲಿಗರು ಸಾಥ್ ಕೊಟ್ಟು ಅವರು ಈ ಬೆಂಬಲಿಗರನ್ನ ಮುಂದೆ ನಿಂತು ಹೇಳಿಕೆಗಳು ಕೊಡಿಸ್ತಿದಾರ ನಾಯಕರು ಏನು ಅಂತ? ಎಲ್ಲಿ ಕೊಡಿಸ್ತಿದಾರೆ ಸರ್? ಎರಡು ಪಕ್ಷದಿಂದ ಬರ್ತಿದೆಯಲ್ಲ ಆರೋಪ ಪ್ರತ್ಯಾರೋಪಗಳು. ಬೆಂಬಲಿಗರಿಗೆ ಬೆಂಬಲಿಗರು ಮಾತ್ರ ಕೊಡ್ತಾ ಇದಾರೆ. ಅವ್ರ ಕಡೆ ಮಾಜಿ ಸಚಿವರು ಸುಮ್ನೆ ಇದಾರೆ, ಈ ಕಡೆ ಇವರು ಸುಮ್ನೆ ಇದಾರೆ. ಅಲ್ಲಿಗೆ ಕಿತ್ತಾಡ್ತಾ ಇದಾರೆ. ಅಲ್ಲಿಗೆ ಇಬ್ರು ಒಂದು ಮಾಜಿ, ಅಲ್ಲಿ ಇಬ್ರು ಚೆನ್ನಾಗಿರ್ತಾರೆ. ಹೇಳಿದ್ರು ನೆಕ್ಸ್ಟ್ ಕರ್ಗದ್ದೆ ಸುಧಾಕರ್ ಅಣ್ಣನವರು ಕರೀರಿ, ಅವ್ರ ಚಿಕ್ಕಪ್ಪ ಅವ್ರನ್ನು ಕರೀರಿ, ಕೇಶವ ರೆಡ್ಡಿ ಅವ್ರನ್ನು ಕರೀರಿ, ನಾನು ಇರ್ತೀನಿ ಅಂದ್ರೆ ಅವ್ರು ಚೆನ್ನಾಗಿದ್ದಾರಲ್ಲ. ಮತ್ತೆ ಈ ರೀತಿ ಬೆಂಬಲಿಗರು ಮತ್ತೆ ಯಾರು ನಾವು ತೋರಿಸಬೇಕು, ಸ್ವಲ್ಪ ಎಲ್ಲ ಜನಗಳು ಗೊತ್ತಾಗ್ಬೇಕು, ನಾವು ಮುಂದೆ ಏನಾದ್ರು ಮುಂದೆ ಬರ್ಬೇಕು ಅಂದ್ಬಿಟ್ಟು ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವ್ರು ಹೇಳ್ತಾ ಇರೋದು ಅಷ್ಟೇ. ಓಕೆ, ಧನ್ಯವಾದ. ಸರ್, ಎಲ್ಲಿಂದ ಕರೆ ಮಾಡ್ತೀರಾ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತೀರಾ ಸರ್? ಸರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಿರೇನಾಗೋಲಿ ಸರ್. ಆದಿನಾರಾಯಣ, ಈಗ ನೀವು ಇಷ್ಟೊತ್ತು ಲೈವ್ ನೋಡ್ತಾ ಇರಂತ ಭಾವಿಸ್ತೀನಿ, ಏನ್ ಹೇಳ್ತೀರಾ ಈ ಒಂದು ಈ ಡೆವಲಪ್ಮೆಂಟ್ಸ್ ಕುರಿತು? ಸರ್, ನನ್ಗೆ ಏನಿಲ್ಲ, ನಾನು ಇತ್ತೀಚೆಗೆ ಸ್ವಲ್ಪ ಎಲ್ಲ ಚಾನಲ್ ಗಮನ ಕೊಟ್ಟು ನೋಡ್ತಾ ಇದ್ದೀನಿ. ನಮ್ಮ ಏನು ಬಿಜೆಪಿ ಅವರು ಈಗ ಸುಧಾಕರ್ ಅವ್ರನ್ನ ವಹಿಸ್ಕೊಂಡು ಏನ್ ಪ್ರೆಸ್ ಮೀಟ್ ಮಾಡ್ತಾ ಇದಾರೆ, ಬಹುಶಃ ಹತಾಶ ಮನೋಭಾವನೆಯಿಂದ ವಿಧಾನಸಭೆಯಲ್ಲಿ ಸೋತು ಸುಣ್ಣ ಹಾಕಿದಾರಲ್ವಾ? ಕಾಂಗ್ರೆಸ್ ಮಾಡ್ತಿದಾರಲ್ವಾ, ಕಾಂಗ್ರೆಸ್ ನ ನಾಯಕರು ಯುವ ನಾಯಕರಿಂದ ಹಿಡಿದು ಎಲ್ಲರೂ ಮಾಡ್ತಿದಾರಲ್ವಾ? ಕಾಂಗ್ರೆಸ್ ಶುರು ಮಾಡಿದ್ದು ಬಿಜೆಪಿ ಅವರು ಈ ವಿಚಾರವಾಗಿ. ಯಾಕಂದ್ರೆ ಈಗ ಎಂಪಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಹತಾಶ ಮನೋಭಾವನೆಯಿಂದ ಟಿಕೆಟ್ ಸಿಗೋದಲ್ಲ, ಸಿಗೋದಿಲ್ಲ ಬಹುತೇಕ ಡೌಟ್. ಆತರ ಸುಧಾಕರ್ ಅವ್ರು ಸಿಗೋಗಿದ್ದಿದ್ರೆ ಯಾಕ್ ಸರ್ ಇವ್ರ ಹೆಸರು ಬಿಟ್ಬಿಟ್ಟು ಬೇರೆಯವ್ರ ಹೆಸರೆಲ್ಲ ಬರ್ಬೇಕಾಯ್ತು? ಇವ್ರು ಮಾತತ್ರ ಸುಧಾಕರ್ ಬೆಂಬಲಿಗರು ಹೇಳ್ತಾರಲ್ವಾ, ಸುಧಾಕರ್ ಅವರು ಅಭಿವೃದ್ಧಿ ಅರಕಾರರು, ಅಭಿವೃದ್ಧಿ ಅರಕಾರರು ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ಅರಕಾರರು ಹಾಕಿದ್ರೆ ಯಾಕ್ ಸರ್ ಸೋತ್ರು? ಅಲ್ಲ, ಅದು ಸೋತಿದ್ದು ಆಗೋಗಿದೆ ಈಗ. ಅಲ್ಲ, ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ಇವ್ರು ಹೇಳ್ತಾ ಇರೋದು ಮಾತತ್ರ ಸುಧಾಕರ್ ಅಭಿವೃದ್ಧಿ ಅರಕಾರರು. ಮೊನ್ನೆ ಯಾರೋ ಒಬ್ರು ಮಳ್ಕುಂಟೆ ಕೃಷ್ಣಮೂರ್ತಿ ಅನ್ನೋರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು, ನಮ್ಮ ಒಕ್ಕಲಿಗರು ಜನಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಇದು ವೋಟ್ ಜಾಸ್ತಿ ಇದೆ, ಹಾಗಾಗಿ ಎಂಪಿ ಎಲೆಕ್ಷನ್ ಅಲ್ಲಿ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಇದು ಮಾಡ್ತಾ ಇದ್ರು. ಇದು ಜಾತಿ ಆಧಾರದ ಮೇಲೆ ಟಿಕೆಟ್ ಕೇಳೋದು ತಪ್ಪಲ್ವಾ ಸರ್? ಹೌದೌದು, ತಪ್ಪು ತಪ್ಪು, ಜಾತಿನ ಮುಂದಿಟ್ಟು ರಾಜಕೀಯ. ಎಂಪಿ ಎಲೆಕ್ಷನ್ ಗೆ ಏನೋ ಈಗ ಎಂಟು ಕಾನ್ಸ್ಟಿಟ್ಯೂನ್ಸಿ ಸೇರ್ಬಿಟ್ಟು ಏನೋ ಒಂದು 10 ಲಕ್ಷ 8 ಲಕ್ಷ ವೋಟ್ ಇರುತ್ತೆ, ಬರುತ್ತೆ ಗೆಲ್ತಾಕೆಂಟ್ರಿ. ಅದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಒಕ್ಕಲಿಗರು ಓಟ್ ಹಾಕ್ಬಿಟ್ರೆ ಸುಧಾಕರ್ ಅವ್ರು ಗೆದ್ಬಿಡ್ತಾರೆ ಸರ್? ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಜಾತಿ ಓಟ್ ಹಾಕಿದ್ರೆ ಗೆಲ್ಲೋದಿಲ್ಲ. ಅಲ್ಲ, ಈ ರೀತಿ ಈ ತರ ಮನಸ್ಥಿತಿಯಲ್ಲಿ ಇಟ್ಕೊಂಡು, ಈ ತರ ಮನಸ್ಥಿತಿ ಇಟ್ಕೊಂಡು ಎಲ್ಲಿ ಸರ್ ರಾಜಕಾರಣ ಮಾಡ್ಬೇಕಂತಿದ್ದಾರೆ? ಅಲ್ಲ, ಇದ್ರ ಬಗ್ಗೆ ತಾವು ಈ ಒಂದು ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್, ಆರೋಪ ಪ್ರತ್ಯಾರೋಪ ಅಂತ ಹೇಳ್ತಾ ಬಿಜೆಪಿ ಅವ್ರಿಗೆ ನಗರಸಭೆನು ಹೋಯ್ತು, ನಗರಸಭೆಯಿಂದ ಅಧಿಕಾರನು ಹೋಯ್ತು, ಎಂಎಲ್ಎ ಎಲೆಕ್ಷನ್ ಸುಧಾಕರ್ ಅವರು ಅಧಿಕಾರ ಕಳ್ಕೊಂಡ್ರು, ಇನ್ನಿರೋ ಪಂಚಾಯತ್ಗಳು ಸುಮಾರು ಪಂಚಾಯತ್ಗಳೆಲ್ಲ ಅಧಿಕಾರ ಕಳ್ಕೊಂಡ್ರು, ನಾಮಿನಿ ಆಗಿದ್ದವರೆಲ್ಲ ಈಗ ಮಾಡಿದ್ರು, ಅವರು ಮಿನಿಸ್ಟರ್ ಆದಾಗ ನಾಮಿನಿ ಮಾಡಿ ಅಧಿಕಾರದಲ್ಲಿ ಇದ್ರಲ್ವಾ, ಅವರೆಲ್ಲ ಮಾಜಿಗಳಾಗ್ಬಿಟ್ಟವ್ರೆ. ಪಾಪ, ಯಾವುದೇ ರೀತಿಯ ಅಧಿಕಾರ ಇಲ್ಲ, ಮಾಡಕ್ ಕೆಲಸ ಇಲ್ಲ. ಇನ್ನೇನ್ ಮಾಡ್ತಾರೆ,
ಆಯ್ತು. ಈಗ ನೀವ್ ಹೇಳಿದ ಮಾತಿಗೆ ನಾನು ಹೇಳೋದಾದ್ರೆ, ಈಗ ಒಬ್ರಿಗೆ ಅಧಿಕಾರ ಇಲ್ಲ ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ತೀರಾ, ಅಲ್ಲಿಗೆ ಅಧಿಕಾರ ಆಡಳಿತ ಪಕ್ಷದವ್ರಿಗೆ ಮಾಡಕ್ ತುಂಬಾ ಕೆಲಸ ಇದೆಯಲ್ಲ, ಅವ್ರು ಯಾಕೆ ಇವ್ರ ಜೊತೆ ಕೈ ಜೋಡಿಸ್ತಾರೆ ಅಂತ ಮಾಡ್ತಾ ಅವ್ರು ಯಾಕೆ ಇವ್ರ ಜೊತೆ ಕೈ ಜೋಡಿಸ್ತಿದ್ದಾರೆ? ಈಗ ಒಬ್ರಿಗೆ ಅಧಿಕಾರ ಇಲ್ಲ ಸೋಲಿನ ಹತಾಶಿಂದ ಈ ರೀತಿ ಮಾತಾಡ್ತಿದ್ರೆ ಆಯ್ತಪ್ಪ, ಆಡಳಿತ ಪಕ್ಷದವ್ರು ತುಂಬಾ ಕೆಲಸ ಇದೆಯಲ್ಲ ಮಾಡಕ್ಕೆ, ಅವ್ರು ಯಾಕೆ ಇವ್ರ ಜೊತೆ ಕೈ ಜೋಡಿಸ್ತಿದ್ದಾರೆ? ಯಾರ ಕೈ ಜೋಡಿಸ್ತಾ ಇದಾರೆ? ಬೆಂಬಲಿಗರು ಏನ್ ಜೋಡಿಸ್ತಾ ಇದಾರೆ ಸರ್? ಬೆಂಬಲಿಗರು ಅವ್ರ ಪಾಪ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇದ್ರೆ ಇವರು ಬಿಜೆಪಿ ಆರೋಪ ಮಾಡ್ತಾರೆ, ಪ್ರತ್ಯಾರೋಪ ಮಾಡ್ತಾ ಇದಾರೆ. ಹಾಗಾದ್ರೆ ಇವ್ರು ಮನ್ಸ್ ಬಂದಂಗೆಲ್ಲ ಒಬ್ಬೊಬ್ಬ ಒಬ್ಬೊಬ್ಬ ಬಿಜೆಪಿ ಮುಖಂಡ ದಿನಕ್ಕೆ ಮೂರ್ ಮೂರು ಪ್ರೆಸ್ ಮೀಟ್ ನಾಲ್ಕು ನಾಲ್ಕು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ, ನಮ್ಮ ಕುಬೇರ್ ಅಚ್ಚವ್ರು ಹೇಳಿದ್ರು ನಾವೇನ್ ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಂತ, ಪಾಪ ಇನ್ನ ಉತ್ತರ ಕೊಡ್ಲೇಬೇಕಲ್ವಾ? ನಾನು ಹೇಳ್ತಿರೋದು ಅದೇ, ಆ ರೀತಿ ಹೇಳಿಕೆಗಳು ಕೊಟ್ಟಾಗ ಗ್ರಾಮಗಳಲ್ಲಿ ಮತ್ತೆ ವಾರ್ಡ್ಗಳಲ್ಲಿ ಇರುವಂತಹ ಯುವಕರು ಬಿಜೆಪಿ ಇಂದ ಸುಧಾಕರ್ ಅಧಿಕಾರ ಕಳ್ಕೊಂಡ್ಮೇಲೆ ಚಿಕ್ಕಬಳ್ಳಾಪುರ ನಗರ ಇರ್ಬೋದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಜನ ಆರಾಮಾಗಿದ್ದಾರೆ ಸರ್. ಪೊಲೀಸ್ ಸ್ಟೇಷನ್ ಕಡೆ ಹೋಗಲ್ಲ, ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಆರಾಮ ಕೆಲಸಗಳಾಗ್ತಾ ಇದಾವೆ. ಯಾರೇ ಹೋದ್ರು ಸುಧಾಕರ್ ಅವ್ರ ಅಧಿಕಾರದಲ್ಲಿದ್ದಾಗ ಬರೀ ಪೊಲೀಸ್ ಸ್ಟೇಷನ್, ನಾನು ಕೋರ್ಟ್ ಹೋಗಿ ನಂದು ಒಂದು ಕೇಸ್ ಹಾಕ್ತಿದ್ವಿ. ಇವರು ಏನ್ ಕೋರ್ಟ್ ಅಲ್ಲಿ ಜನ ತುಂಬಿರೋರು, ಇವತ್ತು ನೋಡಿದ್ರೆ ಕೋರ್ಟ್ ಅಲ್ಲಿ ಜನನೇ ಇಲ್ಲ. ಅಷ್ಟು ನಮ್ಮಂತ ಯುವಕರ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕ್ಸ್ಬಿಟ್ಟು ತೊಂದರೆಗಳು ಕೊಟ್ರು, ಅದ್ರ ಪ್ರತಿಫಲ ಇವತ್ತು ಅನುಭವಿಸ್ತಾ ಇದಾರೆ. ಸರಿ ಸರಿ ಸರಿ, ಈ ತರ ಎಲ್ಲ ನೋಡಿ ಸರ್, ಈಗ ಮಾಡೋ ಕೆಲಸ ಇಲ್ಲ, ಯಾವುದೇ ಅಧಿಕಾರ ಇಲ್ಲ. ನಮ್ಮ ಡ್ಯಾನ್ಸ್ ಟೀಮ್ ಅವರು ದಾಖಲೆಗಳು ಸಮೇತ ಕೊಟ್ಟಿದ್ದಾರೆ, ಯಾರು ಮಾಜಿ ನಗರಸಭಾ ಅಧ್ಯಕ್ಷರ ಮೇಲೆ 17 ಸೈಟ್ ಏನೋ ಅಕ್ರಮ ಹೋಗಿ ಈ ಖಾತೆ ಮಾಡ್ಕೊಂಡಿದಾರೆ ಅಂತ ಹೇಳ್ಬಿಟ್ಟು. ಅದೇ ಅದೇ ನಾನು ಹೇಳ್ತಿರೋದು, ಆ ದಾಖಲೆಗಳನ್ನ ಇಟ್ಕೊಂಡು ಯಾಕೆ ಅವರ ಕಾನೂನು ಮುಖಾಂತರ ಹೋರಾಟ ಮಾಡಬಾರದು? ಯಾಕೆ ನನ್ನ ಹತ್ರ ಎಲ್ಲ ದಾಖಲೆ ಇದೆ, ನನ್ನ ಹತ್ರ ಎಲ್ಲ ದಾಖಲೆ ಇದೆ? ಅದೇನೋ ಹೇಳ್ತಾರೆ ಯಾರೋ ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಅದಿದ ಅಂತ ಏನೋ ಪ್ರತ ಆರೋಪ ಮಾಡ್ತಾ ಇದ್ರು. ಈಗ ಬರ್ಬೇಕಲ್ವಾ, ಬಂದಾಗ ಇವೆಲ್ಲ ಗೊತ್ತಾಗೋದು. ಈಗ ಅವ್ರ ಮೇಲೆ ಈಗ ಕಂಪ್ಲೇಂಟ್ ಕೊಟ್ಟಾಗ ದಾಖಲೆ ಸಮೇತ ಅವ್ರು ಕೊಟ್ಟಾಗ ಯಾರು ಸರ್ ಒಳಗಡೆ ಹೋಗೋದು? ಹೌದು, ಸುಮ್ ಸುಮ್ನೆ ಯಾರ ಮೇಲೂ ತೇಜೋವಧೆ ಮಾಡೋದು ತಪ್ಪು, ಅದೇ ಆತರ ಇದ್ದ ಕಾನೂನು ಹೋರಾಟ ಮಾಡಬಹುದು, ಮತ್ತೆ ಇದರಿಂದ ಒಂದು ಯುವಕರಿಗೆ ಸಂದೇಶ ಕೊಡ್ಬೋದಲ್ವಾ? ನಿದ್ದೆ ಮಾಡೋ ಸಿಂಹನ ಅವರೇ ಎಬ್ಬಿಸ್ದಂಗ ಆಯ್ತು. ಈಗ ಕಾಂಗ್ರೆಸ್ ಅವರು ಆರಾಮಾಗಿದ್ರು ಪಾಪ. ಯಾರು ನಿದ್ದೆ ಮಾಡೋ ಸಿಂಹ? ಯಾರು ನಿದ್ದೆ ಮಾಡೋ ಸಿಂಹ ಸರ್? ನಿದ್ದೆ ಮಾಡೋ ಸಿಂಹ ಅಂದ್ರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರಿಗೊಬ್ಬರು ತೊಂದರೆ ಮಾಡ್ತೀರಾ, ಏನು ಮಾಡ್ತೀರಾ? ಅವ್ರಾದ್ರೆ ಬಿಜೆಪಿ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಅವ್ರದ್ದು ಒಂದು ಕೆಲಸ ಮಾಡ್ಕೊಡ್ತಾ ಇರಲಿಲ್ಲ. ತಾಲೂಕ್ ಆಫೀಸ್ಗೆ ಹೋಗ್ಲಿ, ಪಂಚಾಯತ್ಗೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಡಿಸಿ ಆಫೀಸ್ಗೆ ಹೋಗ್ಲಿ, ಎಸಿ ಆಫೀಸ್ಗೆ ಹೋಗ್ಲಿ, ಅವ್ನ್ ಫೈಲ್ ಪೆಂಡಿಂಗ್ ಇಕ್ಕು, ಅವ್ನ್ ಕೆಲಸ ಮಾಡ್ಬೇಡ, ಅವ್ನ್ ಕಾಂಗ್ರೆಸ್ ಅವನು, ಅವ್ನ್ ಜೆಡಿಎಸ್ ಅವನು, ಈ ತರ ಭೇದಭಾವ ಮಾಡ್ತಾ ಇದ್ರೆ ಇವತ್ತು ಯಾವುದೇ ರೀತಿ ಇದಿಲ್ಲ. ಪಾಪ ನಾನು ಯಾವತ್ತಾದ್ರು ತಾಲೂಕ್ ಆಫೀಸ್ ಕಡೆ ಹೋದ್ರೆ ಎಲ್ಲ ಕೈ ಮುಗಿತಾರೆ, ನನ್ ಕೆಲ್ಸ ಆಗೋ ತಡ ಆಗ್ಬೋದಪ್ಪ, ಎಷ್ಟು ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನ ಕೈ ಮುಗಿತಾ ಇದಾರೆ. ಈ ತರ ಇರೋವಾಗ ಪಾಪ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನಮ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕೆಲಸ ಮಾಡ್ತಾ ಇದಾವೆ, ಜನ ಸುಖ ಸಂತೋಷ ಇರ್ತಾರೆ, ಆಗಾಗ್ಬಿಟ್ಟು ಏನಾದ್ರು ಮಾಡಿ ಸರ್ಕಾರ ಕೆಟ್ಟಸು ತರಬೇಕು, ಇಲ್ಲಿ ಏನಾದ್ರು ಮಾಡಿ ಎತ್ತಿಕ್ಬಿಟ್ಟು ಗಲಾಟೆಗಳು ಮಾಡ್ಬೇಕು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ MLAಗೆಲ್ಲ ಕೆಟ್ಟಸು ತರಬೇಕಂತ ಪ್ರಯತ್ನ ಪಡ್ತಾ ಇದಾರೆ, ಅವ್ ಯಾವೂ ನಡೆಯಲ್ಲ, ಜನ ಬುದ್ಧಿವಂತರಿದ್ದಾರೆ. ಹಂಗಾಗ್ಬಿಟ್ಟು ಈ ತರ ಮಾಡಿದಕ್ಕೆ ಸುಧಾಕರ್ ತೋರ್ಸಿದ್ರು ಜನ. ಇಲ್ಲಿ ಇಲ್ಲಿ ಮಾತೇಶ್ವರ ಮೆಡಿಕಲ್ ಕಾಲೇಜ್ ತಂದ್ರು, ಮೆಡಿಕಲ್ ಕಾಲೇಜ್ ತಂದ್ರು ಅಂತಾರೆ, ಯಾರ ಫೀಲ್ಡ್ ಅಲ್ಲಿ ಸರ್ ಅದಾಗಿದ್ದು? ಸಿದ್ದರಾಮಯ್ಯ ಫೀಲ್ಡ್ ಅಲ್ಲಿ ಸರ್ ಆಗಿದ್ದು. ಬಟ್ ಅದ್ ಯಾಕೆ ಇನ್ನು ಕಂಪ್ಲೀಟ್ ಆಗ್ತಿಲ್ಲ, ಇನ್ನು ಯಾಕೆ ಸ್ಟೂಡೆಂಟ್ಸ್ ನಡೀತಿಲ್ಲ? ಅವತ್ತು ಒಂದಿನ ಕೂಡ ನಿಲ್ಸಿಲ್ವಲ್ಲ, ಕೆಲಸ ನಡೀತಾನೆ ಐತೆ. ಆದಷ್ಟು ಬೇಗ ಅಂತ ಕಾಮಗಾರಿಗಳೆಲ್ಲ ಓಪನ್ ಆಗ್ಲಿ, ಅಭಿವೃದ್ಧಿ ಆಗ್ಲಿ ಅಂತಾನೆ ನಮ್ಮ ಒಂದು ಇದಿರೋದನ್ನು. ಅದೇ ರೀತಿ ರಾಜಕೀಯಕ್ಕೆ ಬರಬೇಕು ಅಂತ ಯುವಕರು ಪ್ರೇರೇಪಣೆ ಆಗಿ ಬರಬೇಕು, ಇಷ್ಟಪಟ್ಟು ಬರಬೇಕು. ಈ ರೀತಿ ರಾಜಕೀಯಕ್ಕೆ ಹೋದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಸುಮ್ನೆ ನಾವು ಮಾನ ಮರ್ಯಾದೆ ಬಿಟ್ಬೇಕು, ಅವ್ರು ಏನೇ ಅಂದ್ರು ಅನ್ಸ್ಕೋಬೇಕು ಅನ್ನೋ ರೀತಿ ಇರಬಾರ್ದು ಅಂತ ಉದ್ದೇಶದಿಂದ ಇವತ್ತು ನಾವು ಮಾಡ್ತಿರೋ ಕಾರ್ಯಕ್ರಮನು ಕೂಡ. ಸರ್ ಖಂಡಿತ ನೋಡಿ, ನಾವೆಲ್ಲ ಸೊ ಇದು ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸಗಳು ಹಾಗೂ ಈ ಹಿಂದೆ ಏನು ಇಂದಿರಾ ಗಾಂಧಿ ಇವರೆಲ್ಲ ಏನು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ, ದೇಶನ ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರು ಏನು ಅಡಿಪಾಯ ಕೊಟ್ರು, ಅವ್ರು ಏನು ಒಳ್ಳೆ ಕೆಲಸಗಳು ಮಾಡ್ಕೊಟ್ರು. ಉಳುವವನೇ ಒಡೆಯ, ಉಳುವವನೇ ಒಡೆಯ, ಭೂಮಿ ಇದೆ ನೋಡಿ, ಈ ಒಂದು ಆಕ್ಟು ಸರ್ ಎಷ್ಟೋ ಕೋಟ್ಯಾಂತರ ಕುಟುಂಬಗಳು ಇವತ್ತು ಉಳುವನ ಭೂಮಿ ಒಡೆಯ ಮಾಡ್ಕೋಬಿಟ್ಟಾದ್ಮೇಲೆ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದಾರೆ. ಇನ್ ಕೇಸ್ ಇವರೇ ಇದೇ ಬಿಜೆಪಿ ಸರ್ಕಾರ ಏನಾದ್ರು ಇದ್ದಿದ್ದಾರೆ ಆ ಸಮಯದಲ್ಲಿ ನಾವು ಜಿತ್ ದಾಳಿರ್ಬೇಕಾಯ್ತು, ಯಾವ ಬ್ರಿಟಿಷರ ಸರ್ಕಾರಕ್ಕಿಂತ ಕಡಿಮೆ ಇರ್ತಾರಲ್ಲ ಇವರಿದ್ದು. ಈಗ ಆಲ್ರೆಡಿ ಆ ಮಟ್ಟಕ್ಕೆ ತಂದಿಟ್ಬಿಟ್ಟವ್ರು ಇವರು, ಭ್ರಷ್ಟಾಚಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ.
ಹಂಗೆ ಸೇರುವಾಗ ಈ ಇದು ಸರ್ ಇವರೆಲ್ಲ ಆರೋಪ ಮಾಡಕ್ಕೆ ಏನಿದೆ ಸರ್? ನಮ್ ಸರ್ಕಾರದ ಮೇಲೆ ಆಗಿರ್ಬೋದು, ನಮ್ಮ ಮುಖಂಡರ ಮೇಲೆ ಸ್ಥಳೀಯವಾಗಿ ನಾನು ಮಾತಾಡ್ತಿದ್ದೀನಿ. ಆರೋಪಗಳೆಲ್ಲ ನಿಲ್ಬೇಕು. ಈ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಏನು ಅಂದ್ರೆ ಮುಖಂಡರು ಏನ್ ಆರೋಪಗಳು ಪ್ರತ್ಯಾರೋಪಗಳು ನಡೀತಿದೆ. ಯಾವ ಬಿಜೆಪಿ ಮುಖಂಡ ಕೆಲಸ ಯಾವ ಆಫೀಸ್ ಅಲ್ಲಿ ಪೆಂಡಿಂಗ್ ಇದೆ ಸರ್? ಯಾವ ಅಧಿಕಾರಿ ಮಾಡ್ಕೊಟ್ಟಿಲ್ಲ ಸರ್? ನೀನು ಬಿಜೆಪಿ ಕೆಲಸ ಮಾಡಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಆ ಕೆಲಸ ಮಾಡಿ ಈ ರೀತಿ ಹೇಳಿಕೆಗಳು ಕೊಟ್ಕೋಬೇಡಿ ಅಂತಾನೆ ನಾನು ಹೇಳ್ತಿದ್ದೀನಿ. ನನ್ನ ಉದಾಹರಣೆ, ನಾನೇ ನನ್ನ ಪಂಚಾಯತ್ ಅರೂರು ಪಂಚಾಯತ್ ಅಲ್ಲಿ ಒಂದು ಸೈಟ್ ಅಳತೆ ಮಾಡ್ಕೊಡ ಅಂದಾಗ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಬಿಜೆಪಿ ಮುಖಂಡರು ನನ್ನ ಕೆಲಸ ಮಾಡ್ಕೊಡಕ್ ಬಿಟ್ಟಿಲ್ಲ. ದಾಖಲೆ ಸಮೇತ ಕೊಡ್ತೀನಿ. ಇವ್ರು ಮಾಡಿರೋ ಘನ ಕಾರ್ಯಗಳನ್ನ ನಾನು ಎಲ್ಲ ದಾಖಲೆ ಸಮೇತ ಕೊಡ್ತೀನಿ. ಒಬ್ಬೊಬ್ಬ ಲೀಡರ್ ಏನೇನ್ ಮಾಡಿದಾನೆ, ಯಾರು ಎಲ್ಲೆಲ್ಲಿ ಏನೇನ್ ಮಾಡಿದಾರೆ ನನ್ನ ಹತ್ರ ಮಾಹಿತಿ ಇದೆ ಸರ್. ಅವ್ರು ತಿಳ್ಕೊಂಡಿರ್ಬೋದು ಕಾನೂನು ರೀತಿ ಮಾಹಿತಿ ಇದೆ ಅಂತ ಎಲ್ಲಾ ಮುಖಂಡರು ಹೇಳ್ತಾರೆ. ನನ್ನ ಹತ್ರ ಮಾಹಿತಿ ಇದೆ, ನಾನ್ ಬಿಚ್ಚಿಡ್ತೀನಿ, ನಮ್ಮ ನಾಯಕರ ಹತ್ರ ಮಾಹಿತಿ ಇದೆ, ನಾವು ಬಿಚ್ಚಿಡ್ತೀವಿ. ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ದಾಗ ಇದೇ ಪಂಚಾಯತಿ ಮೆಂಬರ್ ಅಧ್ಯಕ್ಷರುಗಳು ಆಗಿದ್ದಾಗ ಬಿಜೆಪಿ ಸರ್ಕಾರದಿಂದ ಒಬ್ಬೊಬ್ಬ ಮಾಡಿರೋ ನರೇಗಾದಲ್ಲಿ ಆಗಿರೋ ಹಗರಣಗಳಿರ್ಬೋದು, ಕಂಪ್ಯೂಟರ್ ಏನ್ ಪರ್ಚೇಸ್ ಮಾಡಿದ್ರು, ಏನು ಕಂಪ್ಯೂಟರ್ ತಂದಿದ್ರೆ, ಇದಕ್ಕೆಲ್ಲ ಕೆಲವೊಂದು ವಸ್ತುಗಳು ತಂದಿದ್ರಲ್ಲ ಪಂಚಾಯತಿಗೆ ಇನ್ಸ್ಟ್ರೂಮೆಂಟ್ಸ್, ಅದೆಲ್ಲ ನನ್ನ ಹತ್ರ ಲಿಸ್ಟ್ ಇದೆ ಸರ್. ಯಾವ ಪಂಚಾಯತಿಯಲ್ಲಿ, ಕಮ್ಮಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಏನ್ ತಂದಿದಾರೆ, ಎಷ್ಟಕ್ ತಂದಿದಾರೆ, ಎಷ್ಟು ದುಡ್ಡು ಕೊಟ್ಟಿದ್ರೆ, ಎಷ್ಟು ಬಿಲ್ಲು, ಪ್ರತಿಯೊಂದು ನಮ್ಮ ಹತ್ರ ಕೆಲವೊಂದು ದಾಖಲೆಗಳಿದ್ದಾವೆ ಸರ್. ಸೂಕ್ತ ಸಮಯ ಬಂದಾಗ ಇದೇ ತರ ಇವ್ರು ತೆರಳಿಸ್ತಾ ಇದ್ದ ಮುಂದೆ ಒಂದಲ್ಲ ಒಂದೇ ಎಲ್ಲ ಬಿಡುಗಡೆ ಮಾತಾಡ್ತಿರ್ತಾರೆ. ತುಂಬಾ ಕಾಲರ್ಸ್ ವೇಟ್ ಮಾಡ್ತಿದ್ದಾರೆ. ಧನ್ಯವಾದ ಆದಿನಾರಾಯಣ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಹಲೋ ಹಲೋ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಮ್ಮ ಹೆಸರು ಗಗನ್ ಅಂತ, ಚನ್ನಗಿರಿ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡ್ತಿದ್ದೀನಿ. ಈಗ ಏನು ಒಂದು ಕಾಂಟ್ರವರ್ಸಿ ನಡೀತಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಏನ್ ಹೇಳ್ತೀರಾ, ಇದು ಸರಿನಾ ತಪ್ಪಾ? ಸರ್, ಕಾಂಟ್ರವರ್ಸಿ ಮಾಡ್ತಿರೋದು ಅದು ಕಿವಿಯಿಂದ ಕಿವಿಗೆ ಬಿದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಇಲ್ಲಿ ಲೀಡರ್ ಯಾರು ಮಾತಾಡ್ತಾ ಇಲ್ಲ. ಆಕ್ಚುಲಿ ಇದು ಕಾರ್ಯಕರ್ತರು ಒಬ್ಬರಿಂದ ಒಬ್ಬರಿಗೆ, ಇವಾಗ ಅಲ್ಲಿ ಬೆಕ್ಕು ಹೋಯ್ತು ಅಂತಂತಂದ್ರೆ ಇಲ್ಲ ಅಲ್ಲಿ ಹುಲಿ ಹೋಯ್ತು ಅನ್ನೋ ರೀತಿಯಲ್ಲಿ ನಡೀತದೆ ನಮ್ ಚಿಕ್ಕಬಳ್ಳಾಪುರದಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂತಂದ್ರೆ, ಇವಾಗ ನಾನು ಹೇಳ್ತಿರೋದು, ಇವಾಗ ಯಾರು ನಮ್ಮ ಹಾಲಿ ಶಾಸಕರು ಇದ್ದಾರೆ, ಇವಾಗ ರಾಜಕೀಯ ಇವರೆಲ್ಲ ಮಾತಾಡ್ತಿದಾರಲ್ಲ, ಇಷ್ಟು ರಾಜಕೀಯ ಮಾತಾಡ್ತಾ ಇದಾರಲ್ಲ ಸರ್, ಎಲ್ಲಿದ್ರು? ನಾನು ಕೇಳ್ತಾ ಇರೋದು, 10 ವರ್ಷ ಸುಧಾಕರ್ ಅವರಿದ್ದಾಗ ನಮ್ಮ ಶಾಸಕರು ಎಲ್ಲಿದ್ರು? ತಗೊಂಡು ಕಾಂಗ್ರೆಸ್ ಟಿಕೆಟ್, ಇವಾಗ ನಮ್ ಕಾಂಗ್ರೆಸ್ ಟಿಕೆಟ್ ಅಂತ ಹೇಳ್ತಿದಾರಲ್ಲ, ಟಿಕೆಟ್ ಬರೋ 3 ದಿನ ಹೋಗಿ ಕಾಂಗ್ರೆಸ್ ಸದಸ್ಯತ್ವ ತಗೊಂಡ್ ಬಂದಿರುವಂತ ವ್ಯಕ್ತಿ ಅವರು. ಏನ್ ಡೆವಲಪ್ಮೆಂಟ್ ನಡೆದಿದೆ ಅಂತ ನಾನು ಕೇಳ್ತಿದ್ದೀನಿ ಸರ್. ನಾನ್ ಪ್ರಶ್ನೆ ಮಾಡ್ತಿರೋದು ಒಂದೊಂದು ವಿಚಾರ, ಇವಾಗ ಎಲ್ಲರೂ ಅವರು ಇವರು ಅಂತ ಮಾತಾಡ್ತಿದಾರಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನ್ ಡೆವಲಪ್ಮೆಂಟ್ ಅನ್ನೋ ತಂದಿದ್ದಾರೆ ಹೇಳಕ್ಕೆ? ದೊಡ್ಡದಾಗಿ ಒಂದು ಪೋಸ್ಟರ್ ಹಾಕಿದ್ರು ಊರಲ್ಲಿ, 100 ಕೋಟಿ ಅನುದಾನ ತಂದಿದ್ದೀನಿ ಅಂತ ಅಂದ್ರು. ಎಷ್ಟು ಗೊತ್ತಿಲಿ ಪೂಜೆ ಆಗಿದೆ ಸರ್, ಎಲ್ಲೆಲ್ಲಿ ಏನೇನ್ ಕಾಮಗಾರಿಗಳು ಮುಗಿಸಿದ್ದಾರೆ ಹಳೇದು ಸರ್, ಹೊಸದು ಬೇಕಾಗಿಲ್ಲ ನಮ್ಗೆ. ಹಳೆ ಕಾಮಗಾರಿಗಳು ಏನೇನ್ ತಂದಿದ್ರು, ಅದು ಎಷ್ಟು ಕಂಪ್ಲೀಟ್ ಆಗಿದೆ ಇದುವರೆಗೂ ಅನ್ನೋದು ನಮ್ ಕ್ವಶನ್ ಸರ್. ಹೌದು ಹೌದು, ಇದೇ ಕ್ವಶನ್, ಇದೇ ಪ್ರಶ್ನೆಗಳು ಎಲ್ರು ಮಾಡ್ಬೇಕು, ಇದೇ ನಮಗೂ ಬೇಕಿರುವಂತದ್ದು. ಅದು ಬಿಟ್ಟು ಒಂದು ನಾನು ಇರತ್ ನನ್ನ ಹತ್ರ ಈ ಪ್ರೂಫ್ ಇದೆ, ನಿನ್ನ ಹತ್ರ ಈ ಪ್ರೂಫ್ ಇದೆ, ನಾನು ಅದನ್ನ ತೆಗೆದಿಡ್ತೀನಿ ಅಂತ ಈ ವಿಚಾರಗಳ ಬಗ್ಗೆ ಕಾಮನ್ ಪರ್ಸನ್ ನಾವ್ ಹೇಳ್ತಿರೋದು ಸರ್, ಪ್ರೂಫ್ ಅವ್ರ ಹತ್ರ 100 ಇರ್ಬೋದು, ಇವ್ರ ಹತ್ರ 100 ಇರ್ಬೋದು, ನಮಗ್ ಬೇಡ. ಊರ್ ಉದ್ದಾರ ಮಾಡುವಂತ ಕೆಲಸ ಯಾರೇನ್ ಮಾಡ್ತಿದಾರೆ ಅಂತ ನಾವು ಕೇಳ್ತಿದೀವಿ ಸರ್. ನೀವು ಕಾಮಗಾರಿಗಳು ತಂದಿದ್ದೀರಾ, ದೊಡ್ಡ ದೊಡ್ಡದಾಗಿ ಪೋಸ್ಟರ್ಗಳು ಹಾಕೊಂತ ಇದ್ದೀರಾ, ಎಲ್ಲಾ ಕಡೆ ನೀವ್ ಇದ್ ಮಾಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂತ ಇದ್ದೀರಾ. ಒಬ್ಬ ಶಾಸಕ ಆಗಿ, ಒಬ್ಬ ಮಂತ್ರಿ ಆಗಿ ಸರ್, ಯಾರೇ ಆಗ್ಬೋದು, ನೀವು ತಂದಿರೋದನ್ನ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿರೋದು ನಮ್ಮ ಕ್ಷೇತ್ರದಲ್ಲೇನೇನ ಸರ್, ನಾನು ಫಸ್ಟ್ ನೋಡಿರೋದು. ಯಾರೇ ಆಗ್ಲಿ ನಾನು ಇಷ್ಟು ಅನುದಾನ ತಂದಿದ್ದೀನಿ ಅಂತ ಅನ್ಬಿಟ್ಟು ಒಂದು ಪೋಸ್ಟರ್ಗಳು ಹಾಕೊಂಡು ನೋಡಿರೋಂಥದ್ದು ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ, ಯಾವುದೇ ಕ್ಷೇತ್ರದಲ್ಲಿ ನಾನು ನೋಡಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳಂತದ್ದು. ನೀವು ಮಾಡ್ಬೇಕಾಗಿರೋದು ಜನರು ಬಾಯಿಂದ ಬರ್ಬೇಕು, ನಾವ್ ಇಷ್ಟು ಕಾಮಗಾರಿಗಳು ಮಾಡಿದಾರಪ್ಪ, ಶಾಸಕರಿಗೆ ಮಾಡಿದಾರಪ್ಪ, ಇವ್ರು ಬಂದ್ ಈ ತರ ಮಾಡಿದಾರಪ್ಪ ಸರ್. ಅವ್ರಿಗೆ ರಾಜಕೀಯ ಜ್ಞಾನ ಅಂತಾರಲ್ಲ ಅದು ಶೂನ್ಯ. ಯಾಕೆಂತಂದ್ರೆ ಅವ್ರಿಗೂ ನಾವು ತಪ್ಪಿಡಿಬಾರ್ದು. ಎಲ್ಲೋ ಬಂದ್ರು ಹಠಾತ್ ಆಗಿ ಬಂದು ಎಂಎಲ್ ಆದಂತವ್ರು, ಈ JDS ಓಟರ್ ಕೊಟ್ಟಂತ ಭಿಕ್ಷೆಯಿಂದ ಅವ್ರು ಎಂಎಲ್ ಆಗಿರೋಂತವ್ರು. ಜನ ಯಾರು ಸುಧಾಕರ್ ಅವ್ರನ್ನ ಸೋಲ್ಸಿಲ್ಲ. ಸೋಲು ಅನ್ನೋದು ಅಂತ ಹೆಂಗಿರ್ಬೇಕು ಅಂತಂದ್ರೆ 30,000-40,000 ಲೀಡಲ್ ಸೋಲ್ಸಿದ್ರು, ಸೋಲೆ ಅದು 1 ಲಕ್ಷ ಲೀಡ್ ತಗೊಂಡು ಒಂದು ಇದಾದ್ರು ಸೋಲೆ ಅದು. ಸೋಲ್ ಇವಾಗ ಸೋತಿರೋದು ನಾನು ಹೇಳ್ತಿರೋದು ಹೆಂಗೆ ಅಂತಂದ್ರೆ ಸರ್, ಅದು ಹೌದು ಸೋತಿದ್ದಾರೆ. ಇವತ್ತು ಸುಧಾಕರ್ ಅವ್ರು ಸೋತಿದ್ದಾರೆ, ಒಪ್ಕೊಳ್ಳೋಣ. ನೀವ್ ಗೆದ್ದಿದ್ದೀರಾ, ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಜನಕ್ಕೆ ತೋರಿಸಿ. ನೀವ್ ಮಾತಲ್ಲಿ ನೀವು ಅದು ಅಯ್ಯೋ ಆಗೋಗಿದ್ದಾರೆ ಸರ್, ಅವ್ರು ಮುಗಿದೋಗಿದ್ದಾರೆ ಸರ್, ಅದಲ್ಲ ಸರ್.
ಮಾತು ಬೇಕಾಗಿಲ್ಲ. ಹೌದೌದು, ಮಾತು ಕಡಿಮೆ ಮಾಡಿ ಅಭಿವೃದ್ಧಿ. ಮಾತು ಬೇಡ ಸರ್, ನಮ್ಗೆ ಮಾತು ಬೇಡ, ಕೆಲಸ ತೋರಿಸಿ ಸರ್, ಕೆಲಸ ತೋರಿಸಿ ಸ್ವಾಮಿ. ಇಷ್ಟಿಷ್ಟು ಮುಗಿಸಿದೀನಿ ಸರ್, ನಮ್ ಪ್ರಶಾಂತ್ ನಗರ ಕಡೆ ರೋಡ್ ಬಂದ್ರೆ ಒಂದು ರೋಡ್ ಇದುವರೆಗೂ ಆಗಿಲ್ಲ ಸರ್ ಕರೆಕ್ಟ್ ಆಗಿ. ಏನ್ ಸಮಸ್ಯೆ ಇದೆ ನಿಮ್ಮ ಪ್ರಶಾಂತ್ ನಗರ? ಸರ್ ಹೇಳ್ತಿದೀನಲ್ವಾ, ಡ್ರೈನೇಜ್ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ, ಇಲ್ಲ ಬಂದು ರೋಡ್ ಆಗ್ತಾನೆ, ಮತ್ತೆ ಬಂದ್ಬಿಟ್ಟು ನಮ್ದು ಡ್ರೈನೇಜ್ ಒಂದು ಬಂದು ಆಗಿತ್ತಾನ ಅಲ್ಲಿ. 10 ವರ್ಷದಿಂದ ಸುಧಾಕರ್ ಅವರು ಎಂಎಲ್ ಆಗಿದ್ರಲ್ಲ, ಅವರು ಏನು ಮಾಡಿಲ್ವಾ ಅಲ್ಲಿಗೆ? ಯಾರು ಸರ್? 10 ವರ್ಷದಿಂದ ಮಾಜಿ ಶಾಸಕ ಸುಧಾಕರ್ ಅವರು ಇದ್ರಲ್ಲ ಮಾಜಿ ಸಚಿವ. ಫಸ್ಟ್ ಇದುವರೆಗೂ ಹೇಳ್ತಿದ್ದೀನಿ, ಒಂದು ರೋಡ್ ಅನ್ನೋದು ಪ್ರಶಾಂತ್ ನಗರಕ್ಕೆ ಕರೆಕ್ಟ್ ಆಗಿರ್ಲಿಲ್ಲ. ಸುಧಾಕರ್ ಅವ್ರು ಬಂದಾಗ ಪ್ರತಿಯೊಂದು ಲೇಔಟ್ ಪ್ರಶಾಂತ್ ನಗರ ಸರೌಂಡಿಂಗ್ ಇರುವಂತದ್ದು ಎಲ್ಲದಕ್ಕೂ ರೋಡ್ಸ್ ಆಯ್ತು. ಆಮೇಲೆ ಕೆಲವು ದಿನಗಳ ನಂತರ ಅದು ಡ್ರೈನೇಜ್ ಸಿಸ್ಟಮ್ ಬಂತು, ಅದ್ರ ಬಗ್ಗೆ ಗಮನ ಇಡ್ಸ್ಕೊಳ್ಳೋರು ಇಲ್ಲ, ಯಾರು ಏನು ಇಲ್ಲ, ಅಗಿತಾರೆ ಅಲ್ಲೇ ಪ್ಯಾಚ್ ವರ್ಕ್ ಮಾಡಿ ಹೋಗ್ತಿದ್ದಾರೆ. ಗಮನ ತಂದ್ರು ಸರ್, ಮನೆ ಮನೆ ಸುತ್ತಿ ತಿಳ್ಕೊಳೋದಂತದಲ್ಲ ಸರ್, ಅಲ್ಲಿ ಒಬ್ಬ ಶಾಸಕನಾಗಿರುವಂತವ್ರು ಎಲ್ಲರೂ ಇರ್ತಾರಲ್ಲ ಸರ್, ಒಂದು ಡೀಟೇಲ್ಡ್ ಆಗಿ ಒಂದು ಸರ್ವೆ ಮಾಡ್ಬಿಟ್ಟು ಕೆಲಸ ಮಾಡಕ್ ಹೇಳಿ ಸರ್. ಮಾತು ಬೇಡ ನಮ್ಗೆ, ಟಿವಿಯಲ್ಲಿ ನಿಂತ್ಕೊಂಡಾಗ್ಲಿ ಇನ್ನೊಂದ್ ಕಡೆ ನಿಂತ್ಕೊಂಡಾಗ್ಲಿ ಅನ್ನ ವಾಳ್ಳನ ವೀಳ್ಳನ ನಮಗ್ ಮಾತು ಬೇಡ ಸರ್. ಕೆಲಸ ಮಾಡ್ಲಿ, ಕೆಲಸ ಮಾಡ್ಬಿಟ್ಟು ಬಾಯಿ ಮುಚ್ಚಿಸ್ಲಿ ಸರ್. ಹೌದೌದು, ಮಾತು ಹೇಳ್ಬಿಟ್ಟು ಬಾಯಿ ಮುಚ್ಚೋದಲ್ಲ, ನಮ್ಗೆ ಯಾರು ಬೇಕಾಗಿಲ್ಲ. ಹೌದು, ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ ಅನ್ನೋ ಭರವಸೆ ಇದೆ, ಕಾದ್ ನೋಡೋಣ ಏನಾಗುತ್ತೆ. ಧನ್ಯವಾದ ಸರ್. ಇನ್ನೊಂದು ವಿಚಾರ ನಾನು ಒಂದೊಂದು ಹೇಳ್ಬೇಕಾಗಿಲ್ಲ, ಅದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ. ನಾನು ಡೊನೇಷನ್ ಮಾಡೋದಕ್ಕೂ ಅಭಿವೃದ್ಧಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಡೊನೇಷನ್ ನೀವು ವೈಯಕ್ತಿಕವಾಗಿ ನೀವು ಮಾಡ್ತಾ ಇದ್ದೀರಾ, ಅದನ್ನ ಹೇಳ್ಕೊಳಕ್ ಹೋಗ್ಬೇಡಿ. ಆ ಲೆಕ್ಕದಲ್ಲಿ ಸುಧಾಕರ್ ಅವರು ತುಂಬಾ ಡೊನೇಷನ್ಸ್ ಮಾಡಿದ್ದಾರೆ, ಅದು ಇಡೀ ಊರಿಗೆ ಗೊತ್ತು. ನಾನ್ ಸೀರೆ ಕೊಟ್ಟೆ, ನಾನ್ ಆಟೋ ಡ್ರೈವರ್ ಮಕ್ಕಳಿಗೆ ನಾನು ಇದು ಕೊಟ್ಟೆ, ನಾ ಇನ್ನೊಂದು ಮಾಡಿದೆ ಇನ್ನೊಂದು ಮಾಡಿದೆ, ಅದು ಬೇಡ ಸರ್. ಹೇಳ್ತಾ ಇರೋದು ಊರು ಹೆಂಗ್ ಡೆವಲಪ್ ಮಾಡ್ತಾ ಇದ್ದೀರಾ ಫಾರ್ ನೆಕ್ಸ್ಟ್ 10 ಇಯರ್ಸ್. ನಮ್ಮೂರು ಸರ್ 10 ವರ್ಷಗಳು ಸುಧಾಕರ್ ಅವ್ರು ಬರೋದು ಹಿಂದೆ ಹೆಂಗಿತ್ತು, ನಮ್ಮ ಚಿಕ್ಕಬಳ್ಳಾಪುರ ಇವಾಗ ಹೆಂಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಬೆಂಗಳೂರಲ್ಲಿ ಇರುವಂತ ಜನ ಇವತ್ತು ಹೇಳ್ತಾ ಇದ್ದಾರೆ ಸರ್, ನಿಮ್ ಚಿಕ್ಕಬಳ್ಳಾಪುರ ಇಷ್ಟು ಚೆನ್ನಾಗಿ ಆಗಿದೆಯಾ ಅಂತ. ಮೊದ್ಲು ಎಲ್ಲಿತ್ತು ಸರ್ ಚಿಕ್ಕಬಳ್ಳಾಪುರ ಅನ್ನೋದು, ಎಲ್ಲಿ ಸರ್ ಇತ್ತು? ನೀವೇ ಹೇಳಿ ಸರ್, ನನ್ ಕ್ವಶನ್ ನಿಮ್ಗೆ ಕೇಳ್ತಿದ್ದೀನಿ. ಎಷ್ಟೋ ಸರಿ ಗಡಿನಾಡು 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 ಅಂತ ದೂರ ಹಾಕಿದ್ರು, ಅಭಿವೃದ್ಧಿ ಟೈಮ್ ಬಂದಾಗ ಪ್ರತಿಯೊಂದು ಆಗ್ಬೇಕು, ಅದು ಆ ಅಭಿವೃದ್ಧಿ ಈಗ್ಲೇ ಆಗ್ಲಿ ಅಂತ ನಮ್ಗೂ ಒಂದು ಇದಿದೆ. ಯಾವ್ದೇ ಟರ್ಮ್ ಅಲ್ಲಿ ಆಗ್ಲಿ, ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಬಿಟ್ಟು ನಮ್ಮ ಜಿಲ್ಲೆನ ಒಳ್ಳೆ ಸ್ಥಾನದಲ್ಲಿ ಇಡ್ಲಿ ಅನ್ನೋದೇ ನಮ್ ಬಯಕೆ. ಈ ಕಿವಿ ಯಾರೋ ಒಂದ್ ಬಂದ್ ಹೇಳಿದ್ರು, ಅವನ್ ಹೋಗಿ ಇನ್ನೊಂದ್ ತರ ಹೇಳೋದು, ಆ ಮಾತು ಬೇಡ. ಆ ಮಾತು ಬಿಟ್ಬಿಟ್ಟು ನಿಮ್ಮ ಕೆಲ್ಸಗಳಿಂದ ನೀವು ಮಾಡಿ ಬಾಯಿ ಮುಚ್ಚಿಸೋಂಗಿದ್ರೆ ಮುಚ್ಚಿ, ಇಲ್ಲ ನೀವು ಮಾಡ್ತಲ್ಲ ಅಂತಂದ್ರೆ ಟೀಕೆ ಟಿಪ್ಪಣಿಗಳಿಗೆ ನೀವು ಉತ್ತರ ಕೊಡಿ, ಹೌದು ನಾನ್ ಮಾಡ್ತಿಲ್ಲ ಅನ್ನೋದು ಹೇಳಿ. ಯಾರೋ ಲೀಡರ್ ಒದ್ದಾಡ್ಕೊಳೋದು, ಇಲ್ಲ ಇವನ್ ಹಿಂಗನ್ನು ಅವನ್ ಹಂಗನ್ನು ಅವನ್ ನನ್ ಮೇಲೆ ಹಂಗ್ ಕೇಸ್ ಹಾಕಿದ್ರ, ಇವನ್ ಹಿಂಗ್ ಮೇಲೆ ಕೇಸ್ ಹಾಕಿದ್ರೆ, ಅದು ಬೇಡ ಸ್ವಾಮಿ. ಏನಿದೆ ನಿಮ್ ಶಾಸಕರು ಕೆಲಸ ಮಾಡ್ತಾ ಇದ್ರೆ, ಹೌದು ಕೆಲಸ ಮಾಡ್ತಿದಾರೆ ಅಂತ ಹೇಳೋಣ, ಇಲ್ಲ ಮಾಡಿದ್ರು ಅಂತ ಹೇಳೋಣ. ಏನಿಲ್ಲ ಸರ್, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ರೀಲ್ಸ್ ವರ್ಸಸ್ ರಿಯಲ್ ಆಗಿದೆ ಅಷ್ಟೇ. ಈ ಮೋಟಿವೇಶನ್ ಮಾತುಗಳು ಬೇರೆ ಕಾಲೇಜ್ ಮಕ್ಕಳಿಗೆ ಹೋಗಿ ಹೇಳಿದ್ರೆ ಚಂದ ಇರುತ್ತೆ, ಅದು ಬಿಟ್ಟು ಜನರಿಗೆ ಬಂದು ಹೇಳಿದ್ರೆ ತಪ್ಪು. ಅವ್ರ ಕಾಮಗಾರಿಯಿಂದ ಅವ್ರು ಪ್ರೂವ್ ಮಾಡ್ಕೊಳ್ಳಿ ಸರ್. ಓಕೆ ಓಕೆ, ಧನ್ಯವಾದ. ಧನ್ಯವಾದ ಸರ್. ಅಭಿವೃದ್ಧಿ ಕೆಲಸಗಳನ್ನ ಮಾಡಿ, ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಹಿಂದೆ ಬಿದ್ದಿದೆ ಅಂತ ಹೇಳ್ತಾರೆ ಪ್ರಶಾಂತ ನಗರದಿಂದ ಗಗನ್ ಅವರು ಫೋನ್ ಮಾಡಿದಾಗ. ಅದೇ ರೀತಿ ಅವರ ಹಿಂದೆ ಕಾಲರ್ ಆದಿನಾರಾಯಣ ಅವರು ಮಾಡಿದಾಗ, ನಮ್ಮ ಚಿಕ್ಕಬಳ್ಳಾಪುರ ತುಂಬಾ ಅಭಿವೃದ್ಧಿ ಆಗ್ತಿದೆ, ಎಲ್ಲಾ ಕೆಲಸಗಳು ಈಗ ಆಗ್ತಿದೆ, ಸುಧಾಕರ್ ಇದ್ದಾಗ ಅಭಿವೃದ್ಧಿ ಕೆಲಸಗಳಾಗ್ಲಿಲ್ಲ ಅಂತ ಅವರು ಆರೋಪ ಮಾಡ್ತಾರೆ. ಆರೋಪ ಪ್ರತ್ಯಾರೋಪಗಳು ಅವರವರು ಮಾಡ್ಕೊಳ್ಳಿ ಯಾವ್ದೇ ಇದ್ರು, ವಾಸ್ತವಾಂಶ ಏನಿದ್ರೆ ಅದು ಎಲ್ಲರೂ ಹೇಳ್ಬೇಕಾಗತ್ತೆ. ಆದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಾಗ ಅದು ಯುವಕರಿಗೆ ಯಾವ ರೀತಿ ಬೀಳುತ್ತೆ, ಅಯುವಕರಿಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಈ ರೀತಿ ಎಲ್ಲ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಯಾರು ಅಂತ ಕೇಳೋಣ. ಸರ್, ಏನಿಂದ ಕರೆ ಮಾಡ್ತೀರಾ, ನಿಮ್ಮ ಹೆಸರು? ಡಾಕ್ಟರ್ ನಂದಿ ಭಾಷಾ ಅಂತ ಚಿಕ್ಕಬಳ್ಳಾಪುರ. ಹೇಳಿ ಸರ್, ಈ ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ತೀರಾ? ಸರ್, ದಯವಿಟ್ಟು ಲೈವ್ ನೋಡ್ಬೇಡಿ, ಮಾತಾಡ್ಬೇಡಿ. ನಂದಿ ಭಾಷಾ ಅವ್ರೆ, ಲೈವ್ ನೋಡ್ಕೊಂಡು ಮಾತಾಡ್ಬೇಡಿ. ಲೈವ್ ನೋಡ್ಕೊಂಡು ಮಾತಾಡ್ಬೇಡಿ, ಡಿಲೇ ಇರುತ್ತೆ ಲೈವ್. ಹೇಳಿ, ಈ ಕಾಂಟ್ರವರ್ಸಿಗಳ ಬಗ್ಗೆ, ಈ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಾನ್ ಹೇಳೋದ್ ಏನಂದ್ರೆ, ಆರೋಪ ಪ್ರತಿ ಆರೋಪ ರಾಜಕೀಯದಲ್ಲಿ ಸಹಜ. ಅದು ಸಹಜ. ಒಂದ್ನಿಮಿಷ ನಾನು ಹೇಳ್ತಿದ್ದೆ, ರಾಜಕೀಯದಲ್ಲಿ ಆರೋಪ ಮಾಡೋದು, ಪ್ರತಿ ಆರೋಪ ಮಾಡೋದು ಸಹಜ. ಆದ್ರೆ ವೈಯಕ್ತಿಕ ವಿಚಾರವಾಗಿ ಮಾತಾಡೋದು ತಪ್ಪು. ಯಾಕೆ ಅಂದ್ರೆ 10 ವರ್ಷಗಳ ಕಾಲ ಸುಧಾಕರ್ ಅವರು 2 ಬಾರಿ ಎಂಎಲ್ಎನು ಆಗಿದ್ರು,
ಹೆಲ್ತ್ ಮಿನಿಸ್ಟರ್ ಆಗಿನೂ 10 ವರ್ಷ ಅವರು ಪೂರೈಸಿದ್ದಾರೆ. ಹೌದು, ಈಗ 10 ತಿಂಗಳಿಂದ ಪ್ರದೀಪ್ ಅವರು, ಪ್ರದೀಪ್ ಈಶ್ವರ್ ಅವರು MLA ಆಗಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಬ್ಬರ ಬೆಂಬಲಿಗರಿಗೂ ಒಂದೇ ಮಾತು ಹೇಳೋದು, ಏನಂದ್ರೆ ನಾವು ಆರೋಪ ಪ್ರತಿ ಆರೋಪ ಮಾಡಿಕೊಂಡು ಜನಗಳ ದೃಷ್ಟಿಯಲ್ಲಿ ನಾವು ಜನಗಳು ಇದಕ್ ಬರೋದು ತಪ್ಪು. ಏನಿದ್ರು ನಮ್ಮ ಕೆಲಸ ಮಾಡಿ ತೋರಿಸ್ಬೇಕು. ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ನಾವು ಮಾಡಿರೋ ಅಂತ ಕೆಲಸ ನಮ್ ಕೆಲಸ ಮಾತಾಡ್ಬೇಕು, ಮಾತಲ್ಲ ಅಂತೀರ. ಹೌದು, ಮಾತಿಂದ ಏನು ಆಗಲ್ಲ. ಈಗ ಈ ಹಿಂದೆ ಕಾಲವ್ರು ಹೇಳ್ತಾ ಇದ್ರು, ನಾನು ನೋಡಿದೆ ಪ್ರಶಾಂತ್ ನಗರದಿಂದ ಮಾಡಿದವರು ಯಾರ ಹೆಸರು ಸುಧಾಕರ್ ಅವರು ಅಭಿವೃದ್ಧಿ ಮಾಡಿದ್ರು, ನಮ್ಮ ಕ್ಷೇತ್ರದ ಹೆಸರು ಬೆಂಗಳೂರಲ್ಲಿ ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿದ್ರು. ನಾನು ಅದನ್ನ ಹೇಳ್ತೇನೆ, ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳಲ್ಲ, ಇಲ್ಲ ಅಭಿವೃದ್ಧಿ ಆಗ್ದಿರಾನೆ ಅವ್ರು ಗೆದ್ರು ಅಂದ್ರು ಕೂಡ ನಾನು ಹೇಳಲ್ಲ. ಅಭಿವೃದ್ಧಿ ಮಾಡಿದ್ರೇನೆ ಜನ ಆಯ್ಕೆ ಮಾಡೋದು. ಕೆಲಸ ಮಾಡ್ದಿರಾ ಇದ್ರೆ ಬರೀ ಮಾತಲ್ಲಿ ಹೇಳ್ತಾ ಇದ್ರೆ ಯಾರು ಮತ್ತೆ ಕೆಲಸ ಅಲ್ಲ, ಒಂದೇ ಟೈಮ್ಗೆ ಮನೆ ಕಳಿಸ್ಬಿಡ್ತಾರೆ. ಈಗ ಇರೋದು ನಾನು ಒಂದೇ ಹೇಳೋದು ಏನಂದ್ರೆ, ಅವರಿದ್ದಾಗ ಆ ತಪ್ಪು ಮಾಡಿದ್ರು, ಇವರಿದ್ದಾಗ ಈ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ತಪ್ಪು ಸಂದೇಶ ಕೊಡೋ ಬದ್ಲು ಇವ್ರು ಮಾಡಿರೋ ಕೆಲಸ ಒಳ್ಳೆ ಕೆಲಸ ಮಾಡಿ ಜನಗಳ ಮನ ಗೆದ್ದು ಜನಗಳಿಗೆ ಒಳ್ಳೆ ಕೆಲಸಗಳು ತೋರಿಸಿ ಮತ್ತೆ ಇವರು ಚುನಾವಣೆ ಗೆದ್ರೆ ಚುನಾವಣೆಯಲ್ಲಿ ಜನ ಮತ ಕೊಡ್ತಾರೆ. ಅದನ್ನ ಬಿಟ್ಟು ಇವ್ರ ಮೇಲೆ ಅವ್ರ ಕೆಚ್ಚರಿಸ್ಕೊಂಡು ಇವ್ರ ಮೇಲೆ ಅವ್ರ ಕೆಚ್ಚರಿಸ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಇಬ್ರಿಗೂ ಮನೆ ಕಳಿಸ್ತಾರೆ ಅಲ್ವಾ? ಹೌದು ಹೌದು, ಇದಾಗ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಹೇಳೋದು ಇಷ್ಟೇ, ಯಾರು ಅಷ್ಟೇ ದಯವಿಟ್ಟು ಒಬ್ಬರ ಬಗ್ಗೆ ಒಬ್ರು ಚಕಾರ ಎತ್ತೀರಾ. ಏನೀಗ ಕೆಲಸ ಆಗ್ತಾ ಇದೆ, ಈಗ ಸಾಕಷ್ಟು ಸಮಸ್ಯೆಗಳಿದೆ ನಮ್ಮ ಕ್ಷೇತ್ರದಲ್ಲಿ. ನೀರಿನ ಸಮಸ್ಯೆ ಈಗ ಬೆಂಗಳೂರಲ್ಲಿ ನೋಡ್ತಾ ಇದೀವಿ, ನೀರೇ ಇಲ್ಲ. ನಮ್ ಕ್ಷೇತ್ರದಲ್ಲಿ ಕೂಡ ಈಗ ಮಳೆಗಳಿಲ್ದಿರ, ರೈತರು ಬೆಳೆಗಳಿಲ್ದಿರ ರಾತ್ರಿ ಆಗ್ಲೂ ಕಷ್ಟ ಪಡ್ತಾ ಇದಾರೆ. ರೈತರ ಬಗ್ಗೆ, ಬಡವ್ರ ಬಗ್ಗೆ, ಅನಾರೋಗ್ಯದಿಂದ ಎಷ್ಟೋ ಜನ ಬರಳ್ತಾ ಇದಾರೆ ಅವ್ರ ಬಗ್ಗೆ, ಅದನ್ನ ಕಾಳಜಿ ವಹಿಸೋದು ಬಿಟ್ಟು ಬರೀ ಇವ್ರು ಆ ಕೆಲಸ ಮಾಡುದು ಅಂತ ಪೇಪರ್ಗಳು ಇಟ್ಕೊಂಡು ಇವ್ರು ಹೇಳೋದು, ಇವ್ರು ಆ ಕೆಲಸ ಮಾಡುದು ಅಂತ ಪೇಪರ್ಗಳು ಇಟ್ಕೊಂಡು ಅವ್ರು ಹೇಳೋದು, ಪತ್ರಿಕಾಗೋಷ್ಠಿ ಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರೆ ಜನಗಳಿಗೆ ತಪ್ಪು ಸಂದೇಶ ಹೋಗ್ತದೆ. ಇದನ್ನ ಆಗೋದು ಬೇಡ. ನಮ್ಮ ಸುಧಾಕರ್ ಸಾಹೇಬ್ರ ಬೆಂಬಲಿಗರಾಗ್ಲಿ, ನಮ್ಮ ಪ್ರದೀಪ್ ಸಾಹೇಬ್ರ ಬೆಂಬಲಿಗರಾಗ್ಲಿ, ಇಬ್ರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ಏನಂದ್ರೆ ಜನಗಳಿಗೆ ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡಿದ್ರೆ ಜನ ತಿಳ್ಕೊತಾರೆ ಯಾರು ಒಳ್ಳೆಯವರು ಯಾರು ಕಟ್ಟೋರು ಅಂತದ್ದು. ಈಗ ಸುಧಾಕರ್ ಸಾಹೇಬ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ದು, ಅವ್ರು ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವ್ರಿಗೆ ಒಂದ್ ಟೈಮ್ ಸೋಲ್ಸಿದ್ರು ಈಗ ಅಲ್ವಾ? ಅದು ಯಾರು ನಿರ್ಧಾರ? ನಿರ್ಧಾರ ನೀವು ನಾನು ಮಾಡಕ್ ಆಗಲ್ಲ. ಜನಗಳು ಏನು ನಿರ್ಧಾರ ಮಾಡ್ತಾರ ಅದಕ್ಕೆಲ್ಲರೂ ತಲೆ ಬಗ್ಸ್ಬೇಕು ಅಲ್ವಾ? ನಿಜ ನಿಜ, ಎಂತ ಎಂತ ಘಟಾನುಘಟಿಗಳಿಗೆ ಸೋಲ್ಸ್ಬಿಡ್ತಾರೆ ಜನ. ಹೌದೌದೌದು, ಅವ್ರು ನಮ್ಮಲ್ಲಿ ಏನೋ ತಪ್ಪಿದೆ, ಆ ತಪ್ಪನ್ನು ಜನ ನೋಡಿ ಏನೋ ನಮ್ಗೆ ಸೋಲ್ಸಿದ್ದಾರೆ ಅಂತ ಭಾವಿಸ್ಬೇಕು. ನಿಜ ನಿಜ, ಆ ತಪ್ಪನ್ನು ನಾವು ಸರಿತಿದ್ಕೊಳ್ಳೋ ಅಂತ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಇವ್ರ ತಪ್ಪು ಅವರು, ಅವ್ರ ತಪ್ಪು ಇವರು ಹೇಳ್ಕೊಂಡು ಒಬ್ಬರ ಮೇಲೆ ಒಬ್ರು ಹೇಳ್ಕೊಳ್ತಾ ಇದ್ರೆ ಇದು ಜನಗಳಲ್ಲಿ ತಪ್ಪು ಸಂದೇಶ ಹೋಗ್ತದೆ. ಜನಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಬಡಜನರು ಜಾಸ್ತಿ ಬಾಧೆ ಬೀಳ್ತಾ ಇದಾರೆ. ಇದ್ರ ಬಗ್ಗೆ ಕಾಳಜಿ ವಹಿಸೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಈಗಿರುವಂತ ಶಾಸಕರು ಪ್ರದೀಪ್ ಅವ್ರಿಗೂ ಹೇಳ್ತೀನಿ, ಅದೇ ರೀತಿ ನಮ್ ಸುಧಾಕರ್ ಅವ್ರಿಗೂ ನಾನು ಹೇಳೋದು ಇಷ್ಟೇ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ, ಇಬ್ರು ಒಳ್ಳೆ ಕೆಲಸ ಮಾಡಿ, ಜನಗಳಿಗೆ ಅನುಕೂಲ ಆಗುವಂತ ಕೆಲಸ ಮಾಡಿ. ಅದನ್ನ ಬಿಟ್ಟು ಬೆಂಬಲ ನೀವು ಸೂಚಿಸಿ ದಯವಿಟ್ಟು ಯಾರೂ ಒಬ್ಬರ ಬಗ್ಗೆ ಒಬ್ರು ಮಾತಾಡ್ಕೊಳ್ಳೋದ್ ಬೇಡ. ಜನಗಳು ಒಳ್ಳೆ ಒಂದು ಜನಗಳು ಒಳ್ಳೆ ಸಂದೇಶ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೇನೆ ಸರ್ ಅಷ್ಟೇ. ಓಕೆ ಓಕೆ ಬಾಷಾರ, ಧನ್ಯವಾದ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತೀರಾ? ನಿಮ್ಮ ಹೆಸರು ಸರ್? ಅಶ್ವಥ್ ರೆಡ್ಡಿ ಅಂತ. ಏನ್ ಹೇಳ್ತೀರಾ ಸರ್ ಈಗ ನಡೀತಾರ ಕಾಂಟ್ರವರ್ಸಿಗಳ ಬಗ್ಗೆ, ಈಗ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ? ಸರ್, ನನಗೊಂದು ಅನಿಸ್ತಾ ಐತೆ ಏನಂದ್ರೆ, ಇವ್ರು ಯಾಕೆ ಇವ್ರು ಹಿಂಗೆ ಒಬ್ರ ಮೇಲೆ ಒಬ್ರು ಇದ್ ಮಾಡ್ಕೊಂತಾರೆ? ಅಭಿವೃದ್ಧಿ ಮಾಡಿರೋದು ಮಾಡ್ದಿರೋ ಇರೋದು ಜನಗಳಿಗೆ ಗೊತ್ತು. ನಮ್ಮ ಸುಧಾಕರ್ ಸಾಹೇಬ್ರು ಮಾಡಿದಾರ ಇಲ್ಲ ಅನ್ನೋದು ಜನಗಳಿಗೆ ಗೊತ್ತು. ಆದ್ರೆ ಈ ಸರ್ತಿ MP ಟಿಕೆಟ್ ಅವ್ರಿಗೆ ಬಂದ್ರೆ ಜನ ತಪ್ಪದಿರಾ ಅವ್ರಿಗೆ ಮತ ಹಾಕ್ತಾರೆ. ಅಲ್ಲ, ಇದು ಈ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ? ಇವ್ರು ಸುಧಾಕರ್ ಅವ್ರ ಬೆಂಬಲಿಗರು, ಪ್ರದೀಪ್ ಈಶ್ವರ್ ಅವ್ರ ಬೆಂಬಲಿಗರು, ಅವರ ಒಂದು ಕೆಸರು ಚಾಟ ಏನ್ ಹೇಳ್ತೀರಾ ಇದ್ರ ಬಗ್ಗೆ?
ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜನ ತೋರಿಸ್ತಾರೆ ಮತ ಜಾಸ್ತಿ ಹಾಕಿದ್ರೆ ಸುಧಾಕರ್ ಬಗ್ಗೆ ಗೌರವ ಇದ್ದಂಗೆ, ಕೆಲಸ ಮಾಡಿದರೆ ಅಭಿವೃದ್ಧಿ ನೋಡಿ ಹಾಕಿದ್ದಾರೆ ಅನ್ನೋದು ಒಂದು ನಂಬಿಕೆ ಬರುತ್ತೆ. ಇವರು ಸುಮ್ಮನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರಿಗು ಕಿತ್ತಾಡೋ ಇದು ಬೇಕಾಗಿಲ್ಲ. ಸರ್ ಭಾರಿ ಕೆಳಮಟ್ಟಕ್ಕೆ ಹೋಗ್ತಾ ಇದಾರೆ ಇವ್ರು ಇಬ್ರು ಸೇರಿ. ಅವರು ಕೆಳಮಟ್ಟಿಗೆ ರಾಜಕೀಯ ಮಾಡಕ್ ಹೋಗ್ತಾ ಅವ್ರೆ ಇವರು. ಹೌದು, ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಇದು ದಿನೇ ಹೆಚ್ಚಾಗ್ತಾ ಇದೆ. ಒಬ್ಬರಿಂದ ಒಬ್ಬರು, ಒಬ್ಬರಿಂದ ಒಬ್ರು, ಇದು ಜಾತಿ ಲೆಕ್ಕಾಚಾರ ಒಂದ್ ಕಡೆ ಹೋಗ್ತಾ ಇದೆ. ಬೇರೆ ಇವಾಗ ಅಭಿವೃದ್ಧಿ ಕೆಲ್ಸಗಳೆಲ್ಲ ಸೈಡ್ಗೆ ಹೋಗ್ತಾವೆ. ಇವ್ರು ಮಾಡಿರೋ ಅಭಿವೃದ್ಧಿ ಕೆಲ್ಸಗಳೆಲ್ಲ ಸೈಡ್ಗೆ ಹೋಗಿ ಇವ್ರದೇ ಒಂದು ದಾರಿ ಆಗ್ತಾ ಇದೆ, ಬೇರೆ ದಾರಿಯಲ್ಲಿ ತೋರಿಸ್ತಾ ಇದೆ ಇವೆಲ್ಲ. ದಯವಿಟ್ಟು ನಾನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆಗ್ಲಿ, ಸುಧಾಕರ್ ಕಡೆಯವರೇ ಆಗ್ಲಿ, ಈಗಿರೋ ಶಾಸಕರ ಕಡೆಯವರು ಆಗ್ಲಿ, ಯಾರೇ ಆಗ್ಲಿ, ಇದ್ರ ಬಗ್ಗೆ ಸ್ಟಾಪ್ ಮಾಡ್ಬೇಕು, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಓಕೆ ಓಕೆ, ಧನ್ಯವಾದ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತೀರಾ ನಿಮ್ಮ ಹೆಸರು? ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಮಂಜು ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಚಿಕ್ಕಬಳ್ಳಾಪುರ. ಮಾತಾಡಿ ಸರ್, ಈ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ, ನೀವು ಇದನ್ನ ಅರ್ಥ ಮಾಡ್ಕೊಬೇಕು. ಚಿಕ್ಕಬಳ್ಳಾಪುರದಲ್ಲಿ ಇವಾಗ ಯಾವುದೇ ಪ್ರತಿಪಕ್ಷಗಳು ಎಲ್ಲಾ ಪಕ್ಷಗಳಲ್ಲಿ ಇರ್ತಾರೆ ಫ್ರೆಂಡ್ಸ್, ಇದೇ ತರ ನೀವು ಅವ್ರನ್ನ ಮಾತಾಡಿಸಿ ಇವ್ರು ಮಾತಾಡಿಸಿದ್ರೆ ಮುಂದೆ ಮುಂದೆ ದೊಡ್ಡ ದೊಡ್ಡ ಗುಂಪು ಘರ್ಷಣೆಗಳು ದೊಡ್ಡ ದೊಡ್ಡ ಆಗುವಂತ ಆಗ್ಬಾರ್ದು ಅಂತ ಈ ರೀತಿ ಮಾತಾಡಿಸಿ ಜನರಿಗೆ. ನೀವು ಅವ್ರನ್ನ ಮಾತಾಡಿಸಿರಾ, ಇವ್ರನ್ನ ಮಾತಾಡಿಸಿ, ಇವರೊಂದು ಅವರೊಂದು ಎಲ್ಲಾ ಹೇಳಿ ಇತ್ತೀಚೆಗೆ ಬಂದಿದ್ದಂತ ಕಾಲ್ಸ್ ನೀವು ಗಮನಿಸಿದ ಅಂತ ಭಾವಿಸ್ತೀನಿ. ಪ್ರತಿಯೊಬ್ರು ಹೇಳ್ತಿದ್ದು ಅದೇ, ಡೆವಲಪ್ಮೆಂಟ್ ಮುಖ್ಯ ನಮ್ಗೆ, ಮಾತಲ್ಲ, ಮಾತ್ ನಿಲ್ಸಿ ಡೆವಲಪ್ಮೆಂಟ್ ಮಾಡಿ. ನೀವೆಲ್ಲರೂ ಇಟ್ಕೊಂಡು ಮೈಕ್ ಇಡ್ತೀರಾ, ಹುಡುಗರಿಗೆ ಆವೇಶ್ತವ್ರಿಗೆ ಎಲ್ಲರಿಗೂ ಮೈಕ್ ಇಡ್ತೀರಾ, ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಇರ್ತೀರಾ ಮೈಕ್ ಇಡೋವಾಗ, ಯಾರು ಡಿಗ್ನಿಟಿ ಫೈಲ್ ಬಸ್ಗೆ ಎತ್ಕೊಂಡೋಗಿ ಮೈಕ್ ಇಟ್ಟಿಲ್ಲ ಅಂದ್ರೆ ಯಾವ ರೀತಿ ಬರುತ್ತೆ ಗೊತ್ತಾ? ನೀವು ಒಂದು ಪಕ್ಷ ಮಾಧ್ಯಮದವರು, ನೀವು ಈ ಪಕ್ಷಕ್ಕೆ ಸೀಮಿತ ಅಂತ ಹೇಳ್ತೀರಾ ಸರ್. ಕ್ವಾಲಿಫೈಡ್ ಪರ್ಸನ್ ಇಡಿ, ನೀವು ಚಿಕ್ಕ ಚಿಕ್ಕ ಹುಡುಗರಿಗೆ ಬೆಂಬಲಿಗರಿಗೆಲ್ಲ ಮೈಕ್ ಇಡ್ತಾ ಹೋದಾಗ ಅವ್ರ ಕಡೆ ಇವ್ರ ಕಡೆ ವೇಷಿಸ್ತಾರೆ. ಏನಾಗುತ್ತೆ ಅಂದ್ರೆ ನೀವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಹೌದೌದು, ನಾನು ಒಪ್ತೀನಿ, ನಮ್ಮ ಪ್ರಶ್ನೆ ಮಾಡೋ ಹಕ್ಕು ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಇರುತ್ತೆ ಸಂವಿಧಾನದಲ್ಲಿ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಪ್ರಜೆ ಪ್ರಶ್ನೆ ಮಾಡಬಹುದು, ಪ್ರಜೆ ಮಿನಿಸ್ಟರ್ಗೆ ಪ್ರಶ್ನೆ ಮಾಡಬಹುದು, ಒಬ್ಬ ಪ್ರಜೆ ಶಾಸಕರಿಗೆ ಪ್ರಶ್ನೆ ಮಾಡಬಹುದು. ಆ ಪ್ರಶ್ನೆ ಮಾಡೋ ಉದ್ದೇಶದಿಂದ ಮಾಧ್ಯಮದಲ್ಲಿ ಉದ್ರೇಕ ಆಗುತ್ತೆ ಅಂತಿದ್ರೆ ನಾನೇನಕ್ಕೆ ಇವತ್ತು ಎಪಿಸೋಡ್ ಮಾಡಿ ಸ್ಟಾಪ್ ಮಾಡಿ ಇಲ್ಲಿಗೆ ಅಂತ ಏನಕ್ಕೆ ಸಂದೇಶ ಕೊಡ್ತೀನಿ? ಇದ್ರ ಬಗ್ಗೆ ನೀವೇ ಹೇಳ್ತೀರಾ? ಇದನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೆ, ನಮ್ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಊರುಗಳಿಗಿಂತ ಮೈಸೂರು ಗೋರಿ ನೋಡಿರ್ಬೋದು, ಚಿಂತಾಮಣಿ, ಶ್ರೀನಿವಾಸ್ಪುರ, ಅಲ್ಲೆಲ್ಲ ಈ ತರ ಗಲಭೆಗಳಾಗಿ ಆಗಿ ತುಂಬಾ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನಮ್ ಚಿಕ್ಕಬಳ್ಳಾಪುರ ಆಗ್ಬಾರ್ದು ಅಂತಾನೆ ನಾನು ಇವತ್ ಮಾಡಿ ಈ ರೀತಿ ಕೊಡಬೇಡಿ ಹೇಳಿಕೆಗಳು. ಈ ರೀತಿ ಯಾರೇ ಹೇಳಿಕೆ ಕೊಟ್ರು ನೀವು ಒಂದು ಹಳ್ಳಿ ಇದು ಗ್ರಾಮಾಂತರಗಳಲ್ಲಿ ಅದನ್ನು ತಲೆ ಕೆಡಿಸ್ಕೋಬೇಡಿ. ಯಾವ್ದೇ ಹೇಳಿಕೆ ಕೊಟ್ರು ನಮ್ಮ ನಾಯಕರು ಈ ತರ ಮಾತಾಡಿದ್ರೆ, ನಿಮ್ಮ ನಾಯಕರು ಈ ತರ ಮಾತಾಡಿದ್ರಂತ ಗುಂಪು ಚೆನ್ನಾಗಿರ್ತಾರೆ ಸ್ವಾಮಿ, ಏನು ಆಗಲ್ಲ ನಾಯಕರಿಗೆ, ಅವ್ರ ನಾಯಕರು ಕೊಟ್ಕೊಳ್ಳಿ, ಅವ್ರವ್ರ ಏಜಿಗೆ ಅವ್ರು ನಾಯಕರು ಚೆನ್ನಾಗಿರ್ತಾರೆ, ಅವ್ರ ಬೆಂಬಲಿಗರು ಕಾರ್ಯಕರ್ತರು ಹಾಳಾಗ್ತಾರೆ. ಅವ್ರನ್ನ ಅವ್ರನ್ನ ಯಾಕೆ ಹಾಳು ಮಾಡ್ತೀರಾ, ಅವ್ರನ್ನ ಯಾಕೆ ಇದು ಮಾಡ್ತೀರಿ, ಉದ್ರೇಕ ಮಾಡ್ತೀರಿ? ದೊಡ್ಡ ದೊಡ್ಡ ನಾಯಕರಿಗೆ ಮಾತಾಡಿಸಿ ಪರವಾಗಿ, ಇನ್ನ ಎರಡು ಮಾತು ಗೊತ್ತು, ಸಂದೇಶ ಬರ್ಲಿ ಯಾರೇನಂತ ಗೊತ್ತಾಗ್ಲಿ ಜನರಿಗೆ. ಅದು ಬಿಟ್ಬಿಟ್ಟು ಸಣ್ಣ ಸಣ್ಣ ಹುಡುಗರನ್ನ ಸಣ್ಣ ಸಣ್ಣ ಪಾಪ ಅವ್ರು ಯಾರು ಇದು ಮಾಡೋರು, ಏನೋ ಫಾಲೋವರ್ಸ್ ಅವ್ರ ಪ್ರೀತಿ ಇರುತ್ತೆ, ಅವ್ರು ಹಿಂದೆ ಮುಂದೆ ಗೊತ್ತಿರಲ್ಲ ಮಾತಾಡ್ತಾರೆ, ಅದನ್ನ ಯೋಚಿಸಿ ಮಾತಾಡುವಂತವ್ರಿಗೆ ಮೈಕ್ ಇಡಿ ನೀವು ಅಷ್ಟೇ ಅಂತ ಹೇಳ್ತಾರೆ ಅಷ್ಟೇ. ಓಕೆ ಓಕೆ, ಧನ್ಯವಾದ. ಸರ್ ಎಲ್ಲಿಂದ ಕರೆ ಮಾಡ್ತೀರಾ ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತೀರಾ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಘುನಾಥ್ ಅಂತ, ಚಿಕ್ಕಬಳ್ಳಾಪುರದ ಸರ್. ಏನ್ ಹೇಳ್ತೀರಾ ಈ ಬೆಳವಣಿಗೆ ಈ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ? ಅವರ ಒಂದು ಬೆಂಬಲಿಗರು, ಇರೋ ಒಂದು ಬೆಂಬಲಿಗರು, ಕೆಸರೆರಚಾಟದ ಬಗ್ಗೆ ಏನ್ ಹೇಳ್ತೀರಾ? ಸರ್ ನನ್ನ ಪ್ರಕಾರ ಬೆಳವಣಿಗೆ ಏನೋ ಆಗಿಲ್ಲ ಸರ್ ಚಿಕ್ಕಬಳ್ಳಾಪುರದಲ್ಲಿ. ಎಂಎಲ್ಎ ಆದ್ಮೇಲೆ, ನಮ್ಮ ಹೀರೋ ಹಾಲಿ ಎಂಎಲ್ಎ ಆದ್ಮೇಲೆ, ಎಂಎಲ್ಎ ಆದ್ಮೇಲೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ಡೆವಲಪ್ಮೆಂಟ್ ವಿಚಾರ ನಾನು ಮಾತಾಡ್ತಿಲ್ಲ. ಅವರ ಒಂದು ಬೆಂಬಲಿಗರು, ಇವರ ಒಂದು ಬೆಂಬಲಿಗರು ವಾಕ್ ಸಮರ ನಡೀತಿದ್ಯಲ್ವಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೇದಾ ಕೆಟ್ಟದಾ? ವಾಕ್ ಸಮರ ನಡೆಯುತ್ತೆ, ಬಟ್ ಏನೇ ಆದ್ರೂ ಬೆಳವಣಿಗೆ ನಡೀಬೇಕು ಸರ್ ಅಷ್ಟೇ. ಡೆವಲಪ್ಮೆಂಟ್ ಆಗ್ಬೇಕು ಅಂತೀರಾ ಅಷ್ಟೇ, ಯಾಕಂದ್ರೆ ಇರೋರು ಇಲ್ಲೋ ಇರ್ತಾರೆ. ಇವ್ರು ಮಾತ್ರ ಬೆಳವಣಿಗೆ ಮಾಡ್ತಿದ್ರೆ, ಬಟ್ ಬೆಳವಣಿಗೆ ಬರ್ಬೇಕು ಅಂದ್ರೆ ನಮ್ಮ ಸುಧಾಕರ್ ಸಾಹೇಬರು ಬರ್ಬೇಕು ಸರ್ ಅಷ್ಟೇ, ಇನ್ನೇನಿ. ಓಕೆ ಸರ್, ಆಯ್ತು, ಧನ್ಯವಾದ. ಈಗ ಇತ್ತೀಚೆಗೆ ಕಲರ್ ಒಬ್ರು ಹೇಳ್ತಿದ್ರು,
ನಾನಿಳದು ಪ್ರಶ್ನೆ ಮಾಡುವಂತಹ ಹಕ್ಕು ಸಂವಿಧಾನದಲ್ಲಿ ಸಾಮಾನ್ಯ ಪ್ರಜೆಗೂ ಇರುತ್ತೆ. ಒಬ್ಬ ಪ್ರಜೆ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಅವನ್ ಕರೆಕ್ಟ್ ಆಗಿದ್ರೆ. ಆ ರೀತಿ ಅವ್ರನ್ನ ಹೋಗಿ ನೀವೇ ಇದ್ ಮಾಡ್ತೀರಾ, ಹಂಗಿದ್ದಿದ್ರೆ ನಾವೇನಕ್ಕೆ ಇವತ್ತು ಈ ಪ್ರೋಗ್ರಾಮ್ ಮಾಡಿ ಈ ರೀತಿ ಎಲ್ಲ ಜನರಿಗೆ ಅರಿವು ಮೂಡಿಸೋದು ಒಂದು ಪ್ರಯತ್ನ ಮಾಡ್ಬೇಕಿತ್ತು. ಕಾಂಟ್ರವರ್ಸಿಗಳಾದ್ರೆ ಇನ್ನು ಮಾಧ್ಯಮದವ್ರಿಗೆ ಒಂದು ಟಿ ಆರ್ ಪಿ ಓಡುತ್ತೆ, ಇನ್ನು ಒಳ್ಳೆ ವ್ಯೂಸ್ ಸಿಗುತ್ತೆ. ಆದ್ರೂ ಈ ರೀತಿ ಕಾರ್ಯಕ್ರಮ ಮಾಡ್ತಿರೋದು ಇಲ್ಲಿಗೆ ನಿಲ್ಲಲಿ. ಚುನಾವಣೆ ಹತ್ರ ಇದೆ, ಆ ಚುನಾವಣೆಗೆ ತಯಾರಿಗಳು ನಡೆಸ್ಕೊಳ್ರಿ. ಯಾವ್ಯಾವ ಪಕ್ಷಗಳು ಏನೇನ್ ಬೇಕೋ ನಿಮ್ ತಯಾರಿಗಳು ನಡೆಸ್ಕೊಳ್ರಿ. ಅದ್ ಬಿಟ್ಟು ಅವ್ರ ದಾಖಲೆ ನನ್ನ ಹತ್ರ ಇದೆ, ಇವ್ರ ದಾಖಲೆ ನಿನ್ನ ಹತ್ರ ಇದೆ ಅಂದ್ರೆ ಕಾನೂನು ರೀತಿ ಹೋರಾಟ ಮಾಡಿ. ಅದನ್ನ ಬಿಟ್ಟು ಯಾಕೆ ಹೇಳಿಕೆಗಳು ಕೊಟ್ಟು ಆ ಹೇಳಿಕೆಗಳಿಂದ ಗುಂಪು ಘರ್ಷಣೆ ಗಲಭೆಗಳು ಉಂಟಾಗೋ ರೀತಿಯಲ್ಲಿ ಮಾಡ್ತೀರಾ ಅಂತ ಒಂದು ನಮ್ಮ ಒಂದು ಉದ್ದೇಶ. ಸರ್, ಎಲ್ಲಿಂದ ಕರೆ ಮಾಡ್ತೀರಾ? ನಿಮ್ಮ ಹೆಸರು ಲಕ್ಷ್ಮಣ್ ಅಂತ, ಚಿಕ್ಕಬಳ್ಳಾಪುರದಿಂದ. ಹೇಳಿ ಲಕ್ಷ್ಮಣ್ ಅವರೇ, ಏನ್ ಹೇಳ್ತೀರಾ ಈ ಬೆಳವಣಿಗೆ ಬಗ್ಗೆ? ರಾಜಕೀಯವಾಗಿ ಟೀಕೆಗಳು ಮಾಡೋದು ಸರ್ವೇ ಸಾಮಾನ್ಯವಾಗಿ ಇದೆ, ಬಟ್ ವೈಯಕ್ತಿಕವಾಗಿ ಟೀಕೆಗಳು ಮಾಡ್ಕೊಳ್ಳೋದು ತಪ್ಪು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ ಚಿಕ್ಕಬಳ್ಳಾಪುರಲ್ಲಿ ಈ ವಾರದಿಂದ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅದು ಅದೇ, ವೈಯಕ್ತಿಕವಾಗಿ ಟೀಕೆಗಳು ಮಾಡ್ಕೊಳ್ಳೋದು ತಪ್ಪು. ಸೇಮ್ ಟೀಕೆಗಳಿದ್ರು ಒಂದು ಏನು ನಾವು ಕೆಲಸ ಮಾಡಿದೀವಿ ಅದ್ರ ಬಗ್ಗೆ ಇರ್ಬೇಕು. ಯಾರೇ ಆಗ್ಬೋದು, ಇಂಥ ಕೆಲಸ ನಾನು ಮಾಡಿದೀನಿ, ಈ ತರ ಕೆಲಸ ಅವ್ರು ಮಾಡಿಲ್ಲ, ಈ ತರ ಕೆಲಸ ನಾವು ಮಾಡ್ಬೇಕು, ಈ ತರ ಕೆಲಸ ಮಾಡೋದಕ್ಕೆ ಏನೊಂದು ಅಡೆತಡೆಗಳಿದ್ರೆ ಬೆಂಬಲ ಬೇಕು. ಅಭಿವೃದ್ಧಿ ವಿಚಾರದಲ್ಲಿ ನಡೀಲಿ ಇದು ಅಂತ ಹೇಳ್ತೀರಾ? ಎಲ್ಟಿ ಆಗಿರ್ಬೇಕು, ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಟೀಕೆಗಳು ನಡೆಯುವಾಗ ಎಲ್ಟಿ ಆಗಿ ಟೀಕೆಗಳು ಇರ್ಬೇಕು. ರಾಜಕೀಯವಾಗಿ ಟೀಕೆಗಳು ಅಂದ್ರೆ ಪಕ್ಷವಾಗಿ ರಾಜಕೀಯವಾಗಿ ಅಂತ ಟೀಕೆಗಳು ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ವ್ಯಕ್ತಿಯಾಗಿ ವ್ಯಕ್ತಿನ ಪಾಯಿಂಟ್ ಔಟ್ ಮಾಡಿ ಟೀಕೆಗಳು ನಡೆಯುವಾಗ ಸ್ವಲ್ಪ ಹೆಲ್ತಿ ಆಗಿ ಡಿಸ್ಕಷನ್ಸ್ ಆಗ್ಬೋದು, ಕಾಮೆಂಟ್ಸ್ ಆಗ್ಬೋದು, ಟೀಕೆಗಳಾದ್ರೆ ಇದ್ರೆ ಒಳ್ಳೇದು. ಅವರು ಅವ್ರ ಬೆಂಬಲಿಗರು ಒಂದ್ ಐದು ಜನ, ಇವರ ಬೆಂಬಲಿಗರು ಒಂದ್ ಐದು ಜನ ಇಟ್ಕೊಂಡು ಅವ್ರ ದಾಖಲೆ ನನ್ನ ಹತ್ರ ಇದೆ, ಇವ್ರ ದಾಖಲೆ ನಿನ್ನ ಹತ್ರ ಇದೆ ಅಂತ ಹೇಳೋದು ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಚುನಾಯಿತ ಪ್ರತಿನಿಧಿಗಳು ಅವರು ಕೂಡ ಆಗಿರ್ತಾರೆ, ಒಂದು ನಗರಸಭೆ ಒಂದು ಕೌನ್ಸಿಲರ್ಸ್ ಆಗಿರ್ತಾರೆ. ಅದು ದಾಖಲೆಗಳು ಆತರ ಏನೇ ಇದ್ರು ಅದು ಇವಾಗ ಕೋರ್ಟ್ ಇದೆ, ಅದಕ್ಕೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನಾಗ್ಬೇಕು ಅದೆಲ್ಲ ಇದೆ. ಏನೇ ಇದ್ರು ಕೇಸ್ ಆಗ್ಬೋದು, ಒಂದು ಕೋರ್ಟ್ ಗೆ ಸಬ್ಮಿಷನ್ ಮಾಡ್ಬೋದು. ಪಕ್ಕ ದಾಖಲೆಗಳೆಲ್ಲ ಇದೆ ಅಂದ್ರೆ ಯಾರೇ ಒಬ್ರು ತಪ್ಪು ಮಾಡಿದಾರೆ ಅಂದ್ರೆ ಏನೇ ಒಂದು ದಾಖಲೆಗಳು ಇದೆ ಅಂತ ಹೇಳಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋದು ಸರಿ ಅನ್ಸುತ್ತೆ. ಓಕೆ ಲಕ್ಷ್ಮಣ್ ಅವರು, ಧನ್ಯವಾದ. ಥ್ಯಾಂಕ್ ಯು. ಹಲೋ, ಎಲ್ಲಿಂದ ಕರೆ ಮಾಡ್ತೀರಾ? ನಿಮ್ಮ ಹೆಸರು ಸರ್? ಹೇಳಿ ಸರ್, ಏನ್ ಹೇಳ್ತೀರಾ ಇವಾಗ ಈ ಕಾಂಟ್ರವರ್ಸಿಗಳ ಬಗ್ಗೆ, ಈ ಬೆಳವಣಿಗೆ, ಈ ಕೆಸರ ರಿಚಾರ್ಟ್ ಬಗ್ಗೆ ಏನ್ ಹೇಳ್ತೀರಾ ತಾವು ಅಂತ? ಹಲೋ, ಏನ್ ಹೇಳ್ತೀರಾ ಈ ಕೆಸರ ರಿಚಾರ್ಟ್ ಬಗ್ಗೆ, ಬೆಂಬಲಿಗರ ಒಂದು ವಾಕ್ ಸಮರದ ಬಗ್ಗೆ ಏನ್ ಹೇಳ್ತೀರಾ ಅಂತ? ಕೆಲಸ ಮಾಡೋರಲ್ಲ, ವೋಟ್ ಬ್ಯಾಂಕ್ ಹಳ್ಳಿಗಳಲ್ಲಿ ವೋಟ್ ಬ್ಯಾಂಕ್ ಹಾಕೋದೇ ಬೇರೆ. ಹಲೋ, ಹೇಳಿ ಹೇಳಿ, ಕೇಳಿಸ್ತಿದೆ, ಹೇಳಿ, ಮಾತಾಡಿ ಸರ್. ಈ ವಾಕ್ ಸಮರಗಳು ಇವೆಲ್ಲ ಏನಾದ್ರೆ ಫೋಮ್ ಸ್ಲಿಪ್ ಮಾಡೋದಕ್ಕಷ್ಟೇ, ಜಾತಕ ಮಧ್ಯೆ ಕರ್ಕೊಂಡ್ ಮಧ್ಯೆ ಒಬ್ಬ ಮುಖಾಂತರನಾಗ್ಲಿ ಕಾರ್ಯಕರ್ತರು ಕಷ್ಟಪಟ್ಟಿರೋ ಕಾರ್ಯಕರ್ತರು ಎಲ್ಲೋ ಇರ್ತಾರೆ. ಸೆಕೆಂಡ್ ವೈಸ್ ಇರುತ್ತು ಬೇರೆ, ಕೆಲಸ ಮಾಡಿರೋರೇ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರೇ ಬೇರೆ ಇರ್ತಾರೆ. ಈ ಕೋಪ್ ಉಳ್ಕೊಡೋರು, ಫ್ರೀಡಮ್ ಉಳ್ಕೊಡೋರು ಅಲ್ಲಿಗೆ ಅವ್ರವ್ರ ನಾಯಕ ನಾಯಕರನ್ನ ಮೆಚ್ಚಿಸೋದಕ್ಕೆ ಹೇಳಿಕೆಗಳು ಕೊಡ್ತಾರೆ ಅಂತಾನ? ಅವ್ರವ್ರ ಕೆಲಸಗಳನ್ನ ತುಂಬಿಸ್ಕೊಳ್ಳೋದು ಸರ್. ಈ ರಾಜಕಾರಣದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ರಾಜಕಾರಣದಲ್ಲಿ ಈ ತರ ಈ ರಾಜಕೀಯ ಕ್ಷೇತ್ರದಲ್ಲಿ ಈ ತರ ಡೂಪ್ಲಿಕೇಟ್ ಅವ್ರು ನೋಡಿದ್ರೆ ನಿಯಂತ್ರ ಆಗಿರೋರ್ಗೆ ಹೌದೌದು. ಇದನ್ನೆಲ್ಲ ನೋಡಿ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಇರೋರು ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆಗಿರ್ತಾರೆ, ಡೂಪ್ಲಿಕೇಟ್ ತನ್ನ ಮಕ್ಳು ಯಾವಾಗ ಇದಾಗುತ್ತೋ ಅವಾಗ ಬೇರೆಯವ್ರಿಗೆ ಸರಿಯಾದ ಇಷ್ಟೊಂದು ವಲ್ಸ ರಾಜಕಾರಣ ಒಂದು ಏನ್ ನಮ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಶಾಸನ ಶಾಸನವನ್ನ ನಾವು ರೆಡಿ ಮಾಡೋ ರಾಜಕೀಯ ಪಕ್ಷಗಳೇ ಈ ತರ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ತುಂಬಾ ಸಮಾಜಕ್ಕೆ ಕಷ್ಟ ಆಗುತ್ತೆ ಸರ್. ಓಕೆ ಓಕೆ, ನಿಜ ನಿಜ, ಒಳ್ಳೆ ಮಾತು ಹೇಳಿದಿರಿ ಸರ್, ಧನ್ಯವಾದ. ಹಲೋ.
ಮಾತಾಡಿ ಕೇಳಿಸ್ತಿದ್ರೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಜಕಾರಣಕ್ಕೆ ಯುವಕರು ಬರಬೇಕು ಅಂತ ಹೇಳಿ ಈಗಿರುವ ಜನಪ್ರತಿನಿಧಿಗಳು ಒಂದು ಯುವಕರನ್ನ ಸೆಳಿಬೇಕು ಹಿರಿಯ ರಾಜಕಾರಣಿಗಳು. ಅದು ಬಿಟ್ಟು ಈ ರೀತಿಯಲ್ಲಿ ಗೊಂದಲಗಳು ಸೃಷ್ಟಿ ಮಾಡಿ ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಈ ರೀತಿ ಅವರವರೇ ಒಂದು ತೇಜೋವಧ ರೀತಿ ಹೇಳಿಕೆಗಳು ಕೊಟ್ಟಾಗ ಬೇರೆ ನೋಡಿದವ್ರಿಗೆ ಅಸಹ್ಯ ಅನ್ಸುತ್ತೆ. ಏನಕ್ಕಪ್ಪ ರಾಜಕಾರಣ ಈ ರೀತಿ ಎಲ್ಲ ಇರುತ್ತಾ, ನಾವೇನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ಯಾರು ಹಿರಿಯ ಮುಖಂಡರೇನಿದ್ದೀರಿ ಈ ರೀತಿಯ ಹೇಳಿಕೆಗಳನ್ನು ನಿಲ್ಲಿಸಬೇಕು. ತಮ್ಮ ಬೆಂಬಲಿಗರು ಏನಿರ್ತಾರೆ ಅಂದ್ರೆ ಈ ಅನುಯಾಯಿಗಳಿರ್ತಾರೆ, ಕೆಲವು ಈ ಕೌನ್ಸಿಲರ್ಸ್ ಆಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರ್ತಕ್ಕಂಥವ್ರಾಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿರುವಂಥ ಮುಖಂಡರಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿರುವಂಥ ಮುಖಂಡರಾಗಿರ್ಬೋದು, ಇವರಿಗೆ ಅನುಯಾಯಿಗಳಿರ್ತಾರೆ. ಆ ಅನುಯಾಯಿಗಳು ಬೇರೆ ಬೇರೆ ಗುಂಪು ಘರ್ಷಣೆಗಳು ಉಂಟಾಗಬಾರ್ದು. ಮತ್ತೆ ಶಾಸಕರ ಬೆಂಬಲಿಗರು ಅಂತ ಒಂದಷ್ಟು ಜನ ಇರ್ತಾರೆ, ಮತ್ತೆ ಮಾಜಿ ಶಾಸಕರ ಬೆಂಬಲಿಗರು ಅಂತ ಒಂದಷ್ಟು ಜನ ಇರ್ತಾರೆ. ಈ ರೀತಿ ಎಲ್ಲ ಇದ್ದಾಗ ಅವರವರ ಒಂದು ವೈಯಕ್ತಿಕ ವಿಚಾರಗಳ ತರ ತಗೊಳ್ತಾರೆ. ಈಗ ಗೆದ್ದಿರೋ ಶಾಸಕರು ಆರಾಮಾಗಿರ್ತಾರೆ, ಮಾಜಿ ಸಚಿವರು ಆರಾಮಾಗಿರ್ತಾರೆ, ಅವರಿಬ್ಬರು ಆರಾಮಾಗಿರ್ತಾರೆ. ಬಟ್ ಹಾಳಾಗೋದು ಕಾರ್ಯಕರ್ತರು. ಯಾಕೆ ನೀವು ಅವ್ರನ್ನ ಇದ್ ಮಾಡ್ಕೊಳ್ತೀರಾ? ಸರ್, ಎಲ್ಲಿಂದ ಕರೆ ಮಾಡ್ತೀರಾ ನಿಮ್ಮ ಹೆಸರು? ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಏನ್ ಸುಮ್ನೆ ಇವೆಲ್ಲ ಗಲಾಟೆ ಕಾಣಬಾರ್ದು ಎಲೆಕ್ಷನ್ ಟೈಮಲ್ಲಿ. ಸುಮ್ನೆ ಅವ್ರ ಪಾಡ್ಕ ಅವ್ರು ಇದ್ರೆ ಒಳ್ಳೇದು. ಯಾಕೆ ಮತ್ತೆ ಈ ರೀತಿ ಮಾಡ್ಕೊಳ್ತಿದಾರೆ ಇವ್ರು ಅಂತ? ಸುಮ್ನೆ ಇವೆಲ್ಲ ಮೆಸೇಜ್ ಇಲ್ಲ, ನಾವು ಹೊರಟೋಗುತ್ತೆ. ಆರಾಮಾಗಿ ಅವ್ರ ಪಾಡ್ಕ ಅವ್ರ ಇರ್ಬೇಕು, ಇವ್ರ ಪಾಡ್ಗೆ ಇರ್ಬೇಕು, ಎಲೆಕ್ಷನ್ ಆದ್ಮೇಲೆ ಶುರು ಹಚ್ಕೊಬೇಕು. ಇವೆಲ್ಲ ಏನ್ ಸುಮ್ನೆ ಕೆಲಸ ಮಾಡಿದೀರ ಅಲ್ವಾ? ಹೌದು, ನಮ್ಮ ಒಪಿನಿಯನ್ ಅದೇ ಹೇಳ್ದ ನಾವು ಎಲ್ಲಾರ್ಗು ಒಂದೇ. ಎಲೆಕ್ಷನ್ ಆದ್ಮೇಲೆ ಏನೋ ಮಾತಾಡ್ಕೊಂಡು ಎಲೆಕ್ಷನ್ ಟೈಮ್ ಅಲ್ಲ ಏನೋ ಮೆಸೇಜ್ ಹೊರಟೋಗುತ್ತೆ. ಹೌದು 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 ಅಲ್ಲ ಸರ್. ಹೌದು, ದೊಡ್ಡವ್ರಾಗಿ ತುಕ್ಕವಾಗಿ ಮಾತಾಡೋಣ. ಎಲ್ಲ ಗೊತ್ತಿರೋದಲ್ವಾ? ಹೌದು ಸರ್, ಅಷ್ಟೇ ಸರ್ ತಗೊಳ್ಳೋದು. ಓಕೆ ಸರ್. ರಾಜಕಾರಣಿಗಳು ಚೆನ್ನಾಗೇ ಇರ್ತಾರೆ, ಆದ್ರೆ ಕಾರ್ಯಕರ್ತರು ಹಾಳಾಗ್ತಾರೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು, ಈ ರೀತಿ ಇದ್ ಮಾಡ್ಕೊಂಡು. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೀವೇನ್ ಬೇಕಾದ್ರು. ಸರ್, ಇಲ್ಲಿಂದ ಕರೆ ಮಾಡ್ತೀರಾ ನಿಮ್ಮ ಹೆಸರು? ಜಗದೀಶ್ ಅವ್ರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈಗ ಬಿಜೆಪಿ ಅವರೇ ಮಾಡೋ ಸರ್ಸೃಷ್ಟಿ ಇದೆಲ್ಲ. ಜಗದೀಶ್ ಅವ್ರೆ, ದಯವಿಟ್ಟು ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಕೇಳಿಸ್ತಾ ಇದೆ ಸರ್ ಕರೆಕ್ಟ್ ಆಗಿ? ಹಾ, ಏನ್ ಹೇಳ್ತೀರಾ ಜಗದೀಶ್ ಅವ್ರೆ? ಏನಿಲ್ಲ ಸರ್, ಇವರು ಬಿಜೆಪಿ ಅವ್ರ ಕಡೆ ಅವರೇ ವಾಕ್ಸಂಬ್ರ ಫಸ್ಟ್ ಶುರು ಮಾಡಿದ್ದು. ಅದು ಈ ರೀತಿಯಾಗಿ ನಡೀತಾ ಇದೆ. ಅವ್ರು ಮಾಡಿದ್ರೆ ತಪ್ಪಿಲ್ಲ, ನಾವು ಮಾಡಿದ್ರೆ, ನಮ್ ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿದ್ರೆ ಏನಾದ್ರು ತಪ್ಪ ಸರ್? ಅವ್ರು ಮಾತಾಡೋದ್ರಲ್ಲಿ ಏನಾದ್ರು ನ್ಯಾಯ ಇದೆಯಾ? ಅಲ್ಲ, ಒಬ್ರು ಮಾಡಿ ತಪ್ಪು, ಒಬ್ರು ಮಾಡಿ ಸರಿ. ಅವರು ನರಸತ್ತಿರವರು ಅಂತಂತ ಫಸ್ಟ್ ಟೀಕೆ ಮಾಡಿದ್ದಾರೆ ಸರ್. ಫಸ್ಟ್ ಟೀಕೆ ಮಾಡಿದ್ದ ಅವರು. ಅವರು ಅವ್ರು ಬೈದ್ರೆ ಬೈಸ್ಕೊಳ್ಬೇಕು, ಅವ್ರು ಏನಂದ್ರು ಸುಮ್ಮನೆ ಇರ್ಬೇಕು ಅಂತ ಇರ್ಬೇಕ ಸರ್? ಅವ್ರ ತೇಜೋದ್ಯ ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ? ಅದಕ್ಕೆ ಬಿಜೆಪಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಅವ್ರು ಇನ್ನೊಂದು ಹೇಳಿಕೆ ಕೊಟ್ರೆ, ಅದಕ್ಕೆ ಬಿಜೆಪಿ ಇನ್ನೊಂದು, ಕಾಂಗ್ರೆಸ್ ಇನ್ನೊಂದು. ಆ ರೀತಿನೇ ನಡೀತಾ ಇದ್ರೆ ಯಾವಾಗ ನಿಲ್ಲೋದಿದು? ಅಭಿವೃದ್ಧಿ ಕಡೆ ಯಾವಾಗ ಗಮನ ಹರಿಸೋದು ಸರ್? ಅಭಿವೃದ್ಧಿ ನೋಡ್ರಿ, ಮೊನ್ನೆ ಎಲ್ಲ ದುಡ್ಡು ತಂದಿದ್ದಾರೆ, ಮೊನ್ನೆ ಎಲ್ಲ ಅನುದಾನ ತಂದು ಅವ್ರ ಕೈಲಾಗಿರೋ ಕೆಲಸ ಅವ್ರು ಮಾಡ್ತಾ ಇದಾರೆ. ಇವ್ರು ಮಾತಾಡಿದ್ರೆ ಗಾಡಿಯಲ್ಲಿ ಗುಂಡೋಡಿದ್ದಿ, ಅಲ್ಲಿ ಹೊಡಿದ್ದಿ, ಎಲ್ಲಿ ಹೊಡಿದ್ದಿ ಅಂತ ಇಡೀ ಚಿಕ್ಕಬಳ್ಳಾಪುರ ಜನರಿಗೆ ಗೊತ್ತು, ಯಾರು ಎಷ್ಟು ಸಿಕ್ಕಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟಿ ಅಂತ. ಅದೆಲ್ಲ ಮಾತಾಡಿದ್ರೆ ಇನ್ನ ಜಾಸ್ತಿ ಹಾಕೊಂಡು ಹೋಗುತ್ತೆ ಸರ್. ಇವು ತಪ್ಪು ಅವ್ರದೇ, ಅವರು ನ್ಯಾಯಯುತವಾಗಿ ಕರೆಕ್ಟ್ ಆಗಿ ಏನೋ ಅಭಿವೃದ್ಧಿ ಪರ ಮಾತಾಡಿದ್ರೆ ಅದಕ್ ಜನ ಒಪ್ಕೊಂತಾರೆ. ಈ ತರ ವೈಯಕ್ತಿಕವಾಗಿ ನರಾಸಕ್ತಿ ಇರೋರು ಅದು ಇದು ಅಂತ ಹೇಳಿದ್ರೆ ಇವ್ರು ಒಬ್ಬರೇನ ಸರ್? ನರ ಇರೋ ಗಂಡಸುಗಳು ಇರೋದ್ ಮತ್ತೆ ಸರ್? ಅಲ್ಲ, ಈ ರೀತಿ ಗಂಡಸು ಈ ರೀತಿ ಬಳೆ ತಟ್ಕೊಂಡಿಲ್ಲ, ಈ ರೀತಿ ಎಲ್ಲ ಹೇಳಿಕೆಗಳು ಕೊಟ್ಟಾಗ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿದ್ದೀರಾ ಜನಪ್ರತಿನಿಧಿಗಳಾಗಿ? ಅಲ್ಲ ಸರ್, ನಾನು ಸ್ಟ್ರಾಂಗ್ ಇದೀನಿ, ನಾನು ಹಿಂಗಿನ ಸ್ಟ್ರಾಂಗ್ ಅಂತ ಹೋದಾಗ ನೋಡೋ ಜನ ನಗ್ತಾರ? ಚಿಕ್ಕಬಳ್ಳಾಪುರ ನೋಡಿ ನಕ್ಕೊಂತಾರಲ್ವ ಈ ರೀತಿ ಇದ್ರೆ ಜನ?
ಸರ್ ನಕ್ಕೊಳ್ಳುವಂತ ಪರಿಸ್ಥಿತಿ ಏನು ಬರೋದೇ ಇಲ್ಲ, ಯಾಕೆಂದ್ರೆ ಜನರ ಗೊತ್ತು ಇವ್ರು ಬಿಜೆಪಿ ಅವರು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಜನರ ಗೊತ್ತು. ಫ್ರೀ ಸೈಟ್ಗಳು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಟೋಪಿ ಹಾಕಿದ್ರು ಎಲ್ಲ. ಆದ್ರೆ ಇಷ್ಟ ದಿವಸ 9 ತಿಂಗಳಿಂದ ಕಾಣಂಗೆ ಕಾಣಿಸ್ತಾ ಇರ್ಲಿಲ್ಲ. ಒಂದು ವಾರದಿಂದ ಇದೊಂದು ಶುರು ಮಾಡಿದ್ದಾರೆ, ಹೊಸ ನಾಟಕ ಟಿಕೆಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಏನಾದ್ರು ಅಕಸ್ಮಾತ್ ಟಿಕೆಟ್ ಮಿಸ್ ಆದ್ರು ಮತ್ತೆ ಯಾರು ಇವ್ರು ಕಾಣಿಸೋದೇ ಇಲ್ಲ. ನೀವು ನೋಡ್ರಿ, ಇವತ್ತು ಹೇಳ್ತಾ ಇದೀನಿ, ಇವಾಗ ಟಿಕೆಟ್ ಮಿಸ್ ಆಗ್ಲಿ, ಇವ್ರು ಯಾರು ಇವ್ರು ಯಾರ್ಯಾರು ಇವಾಗ ಏನನ್ ಮಾತಾಡ್ತಾ ಇದ್ರೆ ಇನ್ನು 4 ವರ್ಷ ಅವ್ರು ಕಾಣಿಸೋದೇ ಇಲ್ಲ, ಇನ್ನು 3-4 ವರ್ಷ ಕಾಣಿಸಲ್ಲ. ಆಮೇಲೆ ಎಲೆಕ್ಷನ್ ಹತ್ರ ಬಂದಾಗ ಜನರಿಗೆ ಈ ತರ ಹೂವು ಹೇಳ್ಕೊಂಡು ಏನೋ ಒಂದು ಇದ್ ಮಾಡ್ತಾರೆ ಸರ್. ಅಲ್ಲಿಗೆ ಲೋಕಸಭಾ ಎಲೆಕ್ಷನ್ ಇದೆ ಅಂತಾನೆ ಈ ರೀತಿ ಕಾಂಟ್ರವರ್ಸಿಗಳು ಉಂಟಾಗ್ತಿದ್ದಾರೆ ಅಂತ ಹೇಳ್ತೀರಾ? ಅವ್ರು ಇಲ್ಲ ಅಂದ್ರೆ ಇವರೆಲ್ಲ ಎಲ್ಲಿ ಇರ್ತಾ ಇದ್ರೆ ಸರ್? ಆ ಕಾಂಟ್ರವರ್ಸಿಗಳಿಗೆ ನೀವೇ ಕ್ರಿಯೇಟ್ ಮಾಡ್ತಿದ್ದೀರಾ? ಮತ್ತೆ ನೀವು ಸೈಲೆಂಟ್ ಆಗಿದ್ರೆ ಇಲ್ಲಿಗೆ ಸೈಲೆಂಟ್ ಆಗಿ ನಿಂತೋಗೋದಲ್ವಾ? ನಮ್ ಸ್ಟ್ಯಾಂಡ್ ಒಂದೇ ಸರ್. ಅದೇನು ಅವ್ರು ಬೈದ್ರೆ ನಾವು ಬೈದೇ ಬೈತೀವಿ. ಅವರು ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ವಾಕ್ ಸ್ವಾತಂತ್ರ್ಯ ಹಕ್ಕಿದೆ ಅಂತ ಹೇಳ್ಬಿಟ್ಟು ಇವ್ರು ನಾರಾಜ್ ಅಂತಿರೋರು ಗಂಡಸ ಟೆಸ್ಟ್ ಮಾಡಿಸಿ ಈ ತರ ಮಾತುಗಳೆಲ್ಲ ಸರಿಯಲ್ಲ ಸರ್. ಒಬ್ರು ನಾರಾಜ್ ಅತ್ತಿರೋರು ಅಂತಾರೆ, ಇನ್ನೊಬ್ರನ್ನ ಅಯೋಗ್ಯ ಅಂತಾರೆ, ಇನ್ನೊಬ್ರು ಅದಕ್ಕೆ ಇನ್ನೊಂದು ಹೇಳ್ತಾರೆ. ನನ್ನ ವೆಂಕಟ್ ಅಲ್ಲ ನಮ್ ಪ್ರದೀಪ್ ಅವ್ರನ್ನ ಹುಚ್ಚಾ ವೆಂಕಟ್ ಅದು ಇದು ಅಂತ ಅವರೇ ಅವ್ರ ಕಡೆ ಅವ್ರೆ ಎಷ್ಟೋ ಜನ ಕಮೆಂಟ್ ಹೊಡಿಸ್ತಾರೆ. ಅವ್ರದ್ದು ಅದೇ ಕೆಲಸ, ಒಂದು ಗ್ರೂಪೇ ಇದೆ, ಒಂದಷ್ಟು ಜನ ಟೀಮ್ ಗಳಿದೆ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಮಾಡ್ಕೊಂಡು ಪ್ರದೀಪ್ ಈಶ್ವರ್ ಅವ್ರನ್ನ ಡೈರೆಕ್ಟ್ ಆಗಿ ಟೀಕೆ ಮಾಡಕ್ ಏನೋ ಆಗ್ತೀರಾ, ಏನೇನು ಸಂಬಂಧ ಹೇಳ್ತೀರಾ, ಕಮೆಂಟ್ ಗಳು ಹೊಡ್ಸೋದು, ಅವು ಇವು ಮಾಡಿಸೋದು, ಈ ತರ ಮಾತುಗಳು ಕೊಡೋದು. 100 ಜನ ಫೇಕ್ ಅಕೌಂಟ್ ಗಳು ಯೂಸ್ ಮಾಡ್ತಾರೆ ಸರ್ ಅವರು, ಬರೀ ಸೋಷಿಯಲ್ ಮೀಡಿಯಾನಲ್ಲಿ ಕೆಟ್ಟದಾಗಿ ಅಪಪ್ರಚಾರ ಮಾಡೋದಕ್ಕಂತಾನೆ ಒಂದಷ್ಟು ಜನ ಟೀಮ್ ಇದಾರೆ. ಅವ್ರ ಕೆಲ್ಸಾನೇ ಇದು. ಏನ್ ಮಾಡ್ತೀರಾ ಸರ್ ನೀವು? ಬರೀ ತರ ಮೀಡಿಯಾದಲ್ಲಿ ಟೀಕೆಗಳಾಗ್ತಾರೋದಕ್ಕೆ ಪ್ರೋಗ್ರಾಮ್ ಹೇಳ್ತಿದ್ರ, ಒಂದ್ಸಲ ಕಮೆಂಟ್ ಸೆಕ್ಷನ್ ಗಳಂಗ್ ನೋಡಿದ್ರೆ ವಿರೋಧವಾಗ ಹಾಕ್ಸೋದಿಕ್ಕೆ ಅಂತಾನೆ ಅಷ್ಟು ಜನ ನಿಕ್ಕಿ ನೇಮಿಸಿ ಇವ್ರ ಕೆಲಸ ಮಾಡಿಸ್ತಾರೆ. ಇದ್ರ ಬಗ್ಗೆ ಎಲ್ಲ ಯಾರು ಮಾತಾಡೋದೇ ಇಲ್ಲ ಸರ್. ಅಲ್ಲಿ ಮೊದ್ಲು ಶುರು ಮಾಡಿದ್ ಬಿಜೆಪಿ ಅವ್ರೆ ಅಂತ ಹೇಳ್ತೀರಾ? ಅವರೇ ಸರ್, ಅವರೇ ಎಲ್ಲದಕ್ಕೂ ಕಾರಣ. ಅವರೇ ಚಿಕ್ಕಬಳ್ಳಾಪುರ ಮರ್ಯಾದೆ ಘನತೆ ಹಾಳಾಗೋದಕ್ಕೆ ಮಾಡ್ತಾ ಇರೋದೇ ಅವರೇ. ಅವರೇ ಇದೆಲ್ಲ ಮಾಡ್ತಾ ಇರೋದು. ಅವ್ರು ಸುಮ್ನೆ ಇದ್ರೆ ಎಲ್ಲಾನು ಸುಮ್ನೆ ಇರ್ತಾರೆ ಸರ್. ಸೋತಿ ಸುಮ್ನೆ ಇರೋರ್ನ ನಿಮ್ಮ ಒಂದು ಇವರೇ ಟ್ರಿಗರ್ ಮಾಡ್ತಾರೆ ಅವ್ರನ್ನ ಅಂತ ಒಂದು ಆರೋಪಗಳು ಕೇಳಿ ಬರ್ತಿದೆ. ಯಾರು ನಮ್ ಕಡೆ ಅವರ? ನಮ್ ಕಡೆ ಅವರಿಂದ ಯಾವ್ದು ಆ ತರ ಮಾಡಲ್ಲ ಸರ್. ಜನ ತೀರ್ಮಾನ ಮಾಡಿ ಅವ್ರನ್ನ ಮನೆ ಕಳ್ಸಿರೋದಾಗೈತೆ. ಅವ್ರ ಈ ಟೈಮಲ್ಲಿ ಯಾವ್ದೇ ಎಂಪಿ ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಯಾರೋ ಅವ್ರ ಕಡೆ ಇರೋರ್ಗ ಒಂದ್ 4 ಜನ ಈ ತರ ಎಲ್ಲ ಟೀಕೆಗಳು ಮಾಡಿಸಿ ಅವ್ರ ಮರ್ಯಾದೆ ದಾಳಿ ಮಾಡ್ಬೇಕು ಅಂತ ಮಾಡಿದ್ರೆ ಅದು ಜನರ ಗೊತ್ತು ಯಾರ್ದೇನು ಅಂತೇಳಿ. ಫ್ರೀ ಸೈಟ್ ಇಂದ ಮೋಸ ಹೋದ್ರು, ಕೊರೋನಾ ಇಂದ ಮೋಸ ಹೋದ್ರು, ಭ್ರಷ್ಟಾಚಾರ ಯಾರು ಮಾಡಿದಾರೆ ಏನು ಅಂತ ಅವ್ರ ಆಂಬುಲೆನ್ಸ್ ಹಾಕಿ ಅವ್ರ ಕೆಲಸ ಏನೋ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಮಾಡಕ್ ಬಿಡಿದಿರ ಈ ತರ ಬೇರೆ ಬೇರೆ ಅವ್ರ ಕೈಯಲ್ಲೆಲ್ಲ ಮೀಡಿಯಾಗಳ ಮುಂದೆ ಕೂರಿಸಿ ಇವ್ರೇ ಮರ್ಯಾದೆಗಳು ತೆಗಿಸ್ತಾ ಇರೋದು. ಅವ್ರು ಕೂಡಿಸಿದಾರೆ ಅಂತ ನೀವು ಕೂಡಿಸಿ ಇಬ್ರು ಮರ್ಯಾದೆ ತಗೊಳ್ತಾ ಇದೀರಾ? ಚಿಕ್ಕಬಳ್ಳಾಪುರ ಒಟ್ಟಾರೆ ಮರ್ಯಾದೆ ತೆಗಿತಾ ಇದ್ದೀರಾ ಸರ್? ಮರ್ಯಾದೆ ತೆಗಿಯೋ ಅಂತ ಪ್ರಶ್ನೆ ಉದ್ಭವ ಮಾಡಿರೋದೇ ಇವರಿಂದ ಅಂತ ನಾನು ಹೇಳ್ತಾ ಇರೋದು. ಬಟ್ ಒಟ್ಟಾರೆ ಚಿಕ್ಕಬಳ್ಳಾಪುರಗೆಲ್ಲ ಮರ್ಯಾದೆ ಹೋಗೋದು, ಇಷ್ಟಕ್ಕೆ ನಿಲ್ಲಿ ಅಂತ ಒಂದು ನೀವು ಒಂದು ಮಾತು ಹೇಳಲ್ಲ. ನೀವು ಕಾಂಗ್ರೆಸ್ ಅವ್ರು ಹೇಳ್ತೀರಾ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ, ಅವರಂದಿದ್ದಕ್ಕೆ ನಾವು ಅಂತೀವಿ ಅಂತ ಅವ್ರು ಹೇಳ್ತಾರೆ, ಅವರಂದ್ರೆ ನಾವು ಅಂತೀವಿ ಅಂತೀರಾ? ಇದು ಯಾವಾಗ ಸರ್? ಇವಾಗ ನೀವು ಒಂದು ಪತ್ರಿಕೋದ್ಯಮದಲ್ಲಿ ಇರೋರು, ನಿಮ್ಗೆ ಗೊತ್ತು ಇದೆಲ್ಲ ಎಲ್ಲಿಂದ ಶುರುವಾಗಿದ್ದು ಅಂತ. ತಗೊಳ್ಳೋದ್ರ ಮೇಲೆ ಹೋಗುತ್ತೆ ಸರ್. ಅವ್ರೇನೋ ಹೇಳ್ತಾರೆ ನೋರು ಅಂತ ಹೇಳ್ತಾರೆ, ಅವರು ವಿರೋಧದಲ್ಲಿದ್ದಾರೆ ಅವ್ರು ಹೇಳ್ತಾರೆ. ಆ ಜನರ ಗೊತ್ತಲ್ಲ ಸರ್, ಫಸ್ಟ್ ಯಾರ ತರ ತೇಜೋದೆ ಮಾಡಕ್ ಶುರು ಮಾಡಿದ್ದು ಅಂತ ಹೇಳ್ಬಿಟ್ಟು ಅಂತ. ಹ್ಮ್ ಸರ್, ಅವ್ರು ಬಿಜೆಪಿ ಅವರು ಅವ್ರೇನೋ ಮೆಂಟಲಿ ಫಿಕ್ಸ್ ಆಗೋದಂಗಿದಾರೆ. ಈ ತರ ಏನೋ ಮರ್ಯಾದೆ ತೆಗಿಬೇಕು ಮೀಡಿಯಾಗಳ ಮುಂದೆ ಕೂರಿಸ್ಕೊಂಡು ಅಂತ ಹೇಳ್ಬಿಟ್ಟು ಅಂತ. ಏನೋ ಮಾಡ್ಲಿ ಬಿಡಿ ಸರ್, ಲೋಕಸಭೆಯಲ್ಲೂ ಕಾಂಗ್ರೆಸ್ ಮೀಡಿಯಾಗಳ ಮುಂದೆ ಕೂತ್ರು. ಹಲೋ ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತೀರಾ ನಿಮ್ಮ ಹೆಸರು? ಸರ್ ಇನ್ವೆಂಚನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಹೇಳಿ ಸರ್, ಮಾತಾಡಿ. ಏನ್ ಸರ್, ಏನು ಅಲ್ಲಿಗೆ ಸದಾಕರ್ ಕೆಲಸ ಮಾಡ್ದಂಗೆ ಇವಾಗ ಪ್ರದೀಪ್ ಈಶ್ವರ್ ಕೆಲಸ ಮಾಡದೆ ಇದ್ದಂಗ ಸರ್ ಅವ್ರು ಮಾತಾಡೋದ? ಅಲ್ಲ, ಯಾರು ಕೆಲಸ ಮಾಡಿದಾರೆ ಅಲ್ಲಿ ಕೆಲಸ ಮಾಡಿಲ್ಲ ಅಂತಲ್ಲ, ಈಗ ಒಂದು ಬೆಂಬಲಿಗರ ಒಂದು ವಾಕ್ ಸಮರದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಬೆಂಬಲಿಗರ ವಾಕ್ ಸಮರ ಅಂದ್ರೆ ಇವಾಗ ಸುಧಾಕರ್ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ನರ್ಸತ್ ಅವರು, ಕಾಂಗ್ರೆಸ್ ಅವರೆಲ್ಲ ಈ ತರ ಮಾತಾಡಿರೋದು ಒಂದು ಮಾಜಿ ಮಿನಿಸ್ಟರ್ ಅವರು. ಅವರು ಒಂದ್ ಮಾಜಿ ಮಿನಿಸ್ಟರ್ ಆಗಿ ಈ ತರ ಮಾತಾಡಿದ್ರೆ ಅಯೋಗ್ಯ ಯೋಗ್ಯ ಇವೆಲ್ಲ ಬ್ಯಾಡ್ ಪದಗಳು ಯೂಸ್ ಮಾಡಿದ್ದು ಅವ್ರ ತಾನೆ. ಒಂದು ಮಾಜಿ ಮಿನಿಸ್ಟರ್ ಆಗಿ ಈ ತರ ಮಾತಾಡ್ಬೋದ ಅವರು?
ಮಾಜಿ ಮಿನಿಸ್ಟರ್ ಆತರ ಮಾತಾಡಬಾರ್ದು ಅಂದಾಗ ಎಂ ಎಲ್ ಎನು ಮಾತಾಡಿದ್ರ ಅಲ್ವಾ, ಇಬ್ರದ್ದು ತಪ್ಪಿರುತ್ತಲ್ವಾ? ಫಸ್ಟ್ ಯಾರು ಮಾತಾಡಿರೋದು? ಫಸ್ಟ್ ಯಾರಾದ್ರೂ ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ನೋಡಿ. ಫಸ್ಟ್ ಸುಧಾಕರ್ ಮಾತಾಡಿರೋದು, ಹೌದು. ಆಮೇಲೆ ಪ್ರದೀಪ್ ಈಶ್ವರ್ ಮಾತಾಡಿರೋ. ಏನಂದ್ರು? ಪ್ರದೀಪ್ ಈಶ್ವರ್ ಅಯೋಗ್ಯ ಅಂದ್ರು. ಪ್ರದೀಪ್ ಈಶ್ವರ್ ಫಸ್ಟ್ ಅಯೋಗ್ಯ ಅಂದಿಲ್ಲ ಸರ್, ಸುಧಾಕರ್ ಅವರು ಫಸ್ಟ್ ಅಂದಿದ್ದಕ್ಕೆ ಪ್ರದೀಪ್ ಈಶ್ವರ್ ಅವ್ರು ಅಯೋಗ್ಯ ಅಂದ್ರು. ಆ ಎರಡು ವಿಚಾರ ಸೇರಿ ಮುಖಂಡರು ಬೆಂಬಲಿಗರು ಅವ್ರ ವಾಕ್ಸಮರ ಶುರು ಆಯ್ತು ಅಲ್ವಾ? ಹೌದು ಹೌದು. ಇವಾಗ ಈ ವಾಕ್ಸಮರ ಕೊನೆ ಆಗೋದು ಎಲ್ಲಿಗೆ, ನಿಲ್ಲೋದೆಲ್ಲಿಗೆ? ಒಂದ್ ಮಾತು ಸರ್, ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಕರ್ನಾಟಕದಲ್ಲಿ ಒಂದು ಮಿನಿಸ್ಟರ್ ಆಗಿ ಅವರು ಕರೆಸಂದ್ರ ಊರಲ್ಲಿ ಒಂದು ದಲಿತರಿಗೆ ನೀವು 10 ವರ್ಷ ಸರ್ ಏನು ಎಂ ಎಲ್ ಎ ಮಾಡಿದ್ದಾರೆ, ಎಂ ಎಲ್ ಎ ಮಾಡಿ 10 ವರ್ಷ, 10 ವರ್ಷ ಆಗಿ ಒಂದು ಸ್ಟೇಟ್ ಮಿನಿಸ್ಟರ್ ಆಗಿ 3 ಇಯರ್ಸ್, ಒಂದ್ ಈಶಾನ್ಯಕ್ಕೆ ಜಾಗ ಮಾಡಿಕೊಟ್ಟಿಲ್ಲ ಅವ್ರಿಗೆ. ಅವ್ರ ಪಕ್ಕದ ಮನೆಗಳಲ್ಲೇ ಇರೋದು, ಬೇರೆ ಊರ ಬೇರೆ ಹಳ್ಳಿ ಬಿಟ್ಬಿಡಿ, ಅವ್ರೂರಲ್ಲೇ ಅವ್ರಿಗೆ ಈಶಾನ್ಯಕ್ಕೆ ದಾರಿ ಜಮೀನ್ ಕೊಡ್ಸಿಲ್ಲ ನೀವು. ಅವರು ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಹೇಳಿ, ಅಭಿವೃದ್ಧಿ ಬಗ್ಗೆ ಹೇಳ್ರಿ. ಅವ್ರ ಏನ್ ಮಾಡಿದಾರೆ, ಮೆಡಿಕಲ್ ಕಾಲೇಜ್ ತಂದಿದಾರೆ, ಸಂತೋಷ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಓಟ್ ಹಾಕಿ ಗೆಲ್ಸಿರೋದಕ್ಕೆ ಅವ್ರಿಗೇನ್ ಮಾಡಿದ್ಯಾ, ನೀವು ಏನ್ ಮಾಡಿದೀರಾ? ಹೌದು ತಾನೆ, ಒಂದ್ ಈಶಾನ್ಯಕ್ಕೆ ಜಾಗ ಮಾಡ್ಕೊಟ್ಟಿಲ್ಲ ಅಂದ್ರೆ ನೀವು 10 ವರ್ಷ ನೀವು ಅದೇ ಊರವ್ರ ಆಗಿ ನೀವು ಈಶಾನ್ಯಕ್ಕೆ ಜಾಗ ಮಾಡ್ಕೊಟ್ಟಿಲ್ಲ, ನೀವೇನು ಅಭಿವೃದ್ಧಿ ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ? ಅವ್ರು ಮಾಡ್ಕೊಟ್ಟಿದಾರ. ಇವಾಗ ಪ್ರದೀಪ್ ಈಶ್ವರ್ 9 ತಿಂಗಳ ಆಯ್ತಲ್ವಾ, 9 ತಿಂಗಳಲ್ಲಿ ಪರೇಸಂದ್ರ ಏನು ದಲಿತರಿಗೆ ಮಾಡ್ಕೊಟ್ಟಿದಾರ ಇಲ್ವಾ? ಹೌದೌದು, ರೀಸೆಂಟ್ ಆಗಿ ಮಾಡಿದ್ದಾರೆ. ಹಾ, ರೀಸೆಂಟ್ ಆಗಿ ಮಾಡಿದ್ದಾರೆ. ಮೊನ್ನೆ ಕರ್ಗಕ್ಕೆ ಏನಂದ್ರು, ನಾನು ನಮ್ಮೂರಲ್ಲಿ ರಾಜಕೀಯ ಬೇಡ, ಸುಧಾಕರ್ನು ಕರೀರಿ, ಕೇಶವರೆಡ್ಡಿನೂ ಕರೀರಿ, ಜಗಕೃಷ್ಣ ರೆಡ್ಡಿನೂ ಕರೀರಿ, ರವೀಂದ್ರ ರೆಡ್ಡಿನೂ ಕರೀರಿ, ನಾವೆಲ್ಲರೂ ಸೇರ್ ಮಾಡೋಣ ಅಂತ ಹೇಳಿದ್ರು. ಈ ರೀತಿ ಅಷ್ಟು ಒಂದು ಒಳ್ಳೆ ಮನಸ್ಸಿದೆ ಪ್ರದೀಪ್ ಅವ್ರಿಗೂ, ನಾನು ಒಪ್ಕೊಳ್ತೀನಿ. ಹಂಗಿದ್ದಾಗ ಯಾರೋ ಒಬ್ಬ ಹೇಳಿಕೆ ಕೊಟ್ಟಾಗ ಅದಕ್ಕೆ ಪ್ರತಿ ಹೇಳಿಕೆ ಕೊಟ್ಟು ಅದನ್ನ ಯಾಕೆ ಕಾಂಟ್ರವರ್ಸಿ ಮಾಡ್ಬೇಕು? ಅದನ್ನ ಕಾಂಟ್ರವರ್ಸಿ ಮಾಡಿ ಮತ್ತೆ ಅವ್ರ ಬೆಂಬಲಿಗರಿಗೆ ಅವರು ಕಾಂಟ್ರವರ್ಸಿಗಳು ಮಾಡಿ ಈ ರೀತಿ ಯಾಕೆ ಆಗ್ಬೇಕು? ಅವ್ರ ಒಳ್ಳೆ ಮನಸ್ಸಿಗೆ ಒಪ್ಕೊಳ್ತೀನಿ, ಎಲ್ಲರೂ ಕರೀತಿದ್ದಾರೆ. ಕರಗಕ್ಕೆ ಆಯ್ತು ಆಯ್ತು, ಫಸ್ಟ್ ಸುಧಾಕರ್ ನಾನು ಒಪ್ಕೊಳ್ತೀನಿ. ಇದಕ್ಕೆ ಪ್ರದೀಪ್ ಈಶ್ವರ್ ಸೈಲೆಂಟ್ ಇದ್ರೆ ಸರ್ ಒಂದ್ ಕೆಲಸ ಮಾಡಿ, ಒಂದ್ ದಿನ ಎರಡ್ ದಿನ ಸುಮ್ನೆ ಇರ್ತಾರಪ್ಪ, ಯಾವಾಗ್ಲೂ ಈ ತರ ಮಾತಾಡ್ತಾ ಇದ್ರೆ ಅವರು ಸುಮ್ನೆ ಇರ್ತಾರ? ಅವ್ರ ಪಕ್ಷದಲ್ಲಿ ಕಾರ್ಯಕರ್ತ ಇಲ್ವಾ? ನಿಮ್ಗೊಬ್ರಿಗೇನಪ್ಪ ಏನೋ ಕಾರ್ಯಕರ್ತರು ಇರೋದು, ಕಾಂಗ್ರೆಸ್ ಪಕ್ಷಕ್ಕಿಲ್ವಾ? ಲಾಟ್ರಿಯಲ್ಲಿ ಗೆದ್ದಿದೀರಾ ಅಂತ ಹೇಳ್ತಿರಲ್ಲ, ಏನ್ ಲಾಟ್ರಿ? ಎಲೆಕ್ಷನ್ ಅಲ್ಲಿ ಫೇಸ್ ಮಾಡಿಲ್ವಾ? ಎಲೆಕ್ಷನ್ ಅಲ್ಲಿ ನಿಂತೆ ತಾನೆ, ನೀನ್ ಬಿಟ್ಕೊಟ್ಟಿದ್ಯ ಲಾಟ್ರಿ ಆಗಕ್ಕೆ. ನೀವೇನ್ ಹೇಳ್ತಿದ್ದೀರಾ, ಈ ರೀತಿ ಸುಧಾಕರ್ ಅವ್ರು ಅಂದಿದ್ದಕ್ಕೆ ನಮ್ ಪ್ರದೀಪ್ ಅವ್ರು ಅನ್ಬೇಕು ಅಂತಂದ್ರು ಅಂತ. ಇದೇ ಪ್ರದೀಪ್ ಅವರೇ ಆಟೋ ಚಾಲಕರಿಗೆ 5,000 ಕೊಟ್ಟಿದ್ದೀನ, ಅವ್ರ ಬಾಯಿಂದಾನೆ ಬಂದಿರೋದು ಇದು, ನಾನ್ ಲಾಟ್ರಿ ನಾನ್ ಗೆದ್ದಿರೋದೇ ಲಾಟ್ರಿ ಅಂತ. ಆ ಹೇಳಿಕೆಯಿಂದ ಇವ್ರು ಸುಧಾಕರ್ ಅವರು ಬೆಂಬಲಿಗರು ಅವ್ರ ಕಡೆಯವ್ರು ಹೇಳ್ತಿದ್ದಾರೆ ಇದನ್ನ. ಈ ಮಾತು ಹೇಳಿರೋದು ಪ್ರದೀಪ್ ಅವರೇ. ಪ್ರದೀಪ್ ಈಶ್ವರ್ ಲಾಟ್ರಿಯಲ್ಲಿ ಗೆದ್ದಿಲ್ಲ ಅಂತಲ್ಲ, ನಾನು ಈ ತರ ಏನು ಇಷ್ಟು ಬಡವನಾಗಿ ನಾನು ಈ ತಾಲೂಕಲ್ಲಿ ಗೆದ್ದಿದ್ದೀನಿ, ನನ್ನ ಅದೃಷ್ಟ ಅಂತ ಹೇಳಿರೋದು ಲಾಟ್ರಿ ಅಂತ ಹೇಳಿಲ್ಲ. ಅದನ್ನ ಏನು ಬೇರೆ ರೀತಿ ನೀವು ಹೇಳ್ಬೋದು. ಒಂದು ಚುನಾವಣೆಯಲ್ಲಿ ನಿಂತ ಮೇಲೆ ಗೆದ್ದಾದ್ಮೇಲೆ ಲಾಟ್ರಿ ಹೆಂಗಾಗುತ್ತೆ ಸರ್? ಅದು ಹೌದು, ಲಾಟ್ರಿ ಏನಾಗಲ್ಲ, ಓಟಕ್ಕೆ ಗೆಲ್ಸಿರ್ತಾರೆ. ಅದು ಈಗ ಪ್ರದೀಪ್ ನೀವು ವಾಪಸ್ ತಗೊಂಡು JDS BJP ವಾಪಸ್ ತಗೊಂಡು ಅವ್ರಿಗೆ ಇನಾಮಿನೇಷನ್ ಆಗಿದ್ರೆ ಅದು ಲಾಟ್ರಿ ಅನ್ಬೋದು. ಸುಧಾಕರ್ ಅವ್ರು ಸುಧಾಕರ್ ಅವ್ರು ಗೆದ್ದಿದ್ರು, ಗೆಲ್ಸಿರೋ ಜನರು. ಪ್ರದೀಪ್ ಅವ್ರು ಗೆಲ್ಸಿದ್ರು, ಗೆದ್ದ್ರು, ಗೆಲ್ಸಿರೋ ಜನರೇ. ನೀವ್ ಯಾಕೆ ಮಾಡ್ಬೇಕು? ಅದ ಅವ್ರಾಗ ಅವ್ರು ಹೇಳ್ಕೊಂಡಿರೋದ್ರಿಂದ ಆ ರೀತಿ ಕಾಂಟ್ರವರ್ಸಿ ಆ ಟೈಮ್ ಅವ್ರು ಹೇಳ್ಕೊಂಡಿಲ್ಲ. ನನಗೆ ಈ ತಾಲೂಕ್ ಜನ ಈ ಸಲ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿದಾರೆ. ಅಧಿಕಾರ ಕೊಟ್ಟಿದ್ದಾರೆ ನನಗೆ. ನೀವು ಇಷ್ಟು ಕೋಟಿ ಖರ್ಚು ಮಾಡಿದ್ರು, ನನ್ನ ನಿನ್ ದುಡ್ಡು ನನ್ನ ಏನೋ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಜನಗಳು ಓಟ್ ಹಾಕಿದ್ದಾರೆ, ನಿನ್ ದುಡ್ಡು ಮಗ ನೋಡಿಲ್ಲ ಅಂತ ಹೇಳಿರೋದವ್ರು. ಹೌದೌದೌದು. ನೋಡಿ ಸರ್, ಒಂದ್ ಯಾವತ್ತೇ ಆಗ್ಲಿ ಟಿವಿ ಚಾನಲ್ ಅವರು ಪ್ರಾಮಾಣಿಕತೆ ಮಾಡಿ, ಇಲ್ಲ ಸುಧಾಕರ್ ಒಂದು ಮಾಜಿ ಮಿನಿಸ್ಟರ್ ಅನುಭೋಗಸ್ತರು, 10 ವರ್ಷ ನೀನು ಶಾಸಕರಾಗಿದ್ದೆ, 3 ವರ್ಷ ಮಿನಿಸ್ಟರ್ ಆಗಿದ್ದೀರಾ, ನೀವು ಫಸ್ಟ್ ಈ ಪದವಿ ಬಳಸೋದು, ನೀವು ಕಮ್ಮಿ ಮಾಡಿದ್ರೆ ಅವರು ಕಮ್ಮಿ ಮಾಡ್ತಾರೆ. ಅವರು ಇವಾಗ ಹೊಸದಾಗಿ ಬಂದಿರೋ ಆಯ್ಕೆ ಆಗಿ ಬಂದಿರೋ ಶಾಸಕರು,
ಹೌದು, ಇದ್ರಲ್ಲಿ ಇಬ್ಬರದು ತಪ್ಪಿದೆ, ಇಬ್ರು ಕಡೆಗಳನ್ನ ಬಳಸಿದ್ದಾರೆ. ಆ ಇಬ್ಬರಿಂದ ಜನರು ಏನ್ ಸಂದೇಶ ಪಡೀತಾರೆ, ಯುವಕರು ಯಾವ ರೀತಿ ಸಂದೇಶ ಪಡೀತಾರೆ? ಸರ್ ಯುವಕರು ನೋಡಿ, ಅವ್ರಿಗೆ ಕಾಲಕ್ಕೆ ತಕ್ಕನಾಗಿ ಎಲ್ಲರೂ ಟ್ಯಾಲೆಂಟ್ ಇದಾರೆ, ಅವ್ರವ್ರು ಯೋಗ್ಯತೆ ಅವ್ರವ್ರ ಐತೆ. ಇದೇ ರೀತಿ ಟ್ಯಾಲೆಂಟ್ ಬರುತ್ತಲ್ವಾ, ಇದೇ ಪದಗಳ ಬಳಸ್ಕೊಂಡು ನೆಕ್ಸ್ಟ್ ಅವರು ಬರ್ತಾರಲ್ವಾ? ನಾವು ನೋಡಿ ಸರ್, ನಾವು ಸುಧಾಕರ್ ಕೆಟ್ಟವ್ರ ಅಂತಲ್ಲ, ಪ್ರದೀಪ್ ಕೆಟ್ಟವ್ರ ಅಂತ ಹೇಳ್ತಾ ಇಲ್ಲ ನಾವು. ಬಟ್ ಒಂದು, ನೀವು ಸೀನಿಯರ್ ಇದ್ದೀರಾ, ನೀವು ಸೀನಿಯರ್ ಯಾವತರ ಮಾತಾಡಿದ್ರೆ ಜೂನಿಯರ್ಸ್ ಹಂಗ್ ಮಾತಾಡ್ತಾರೆ. ಜೂನಿಯರ್ ತರ ನೀವೇ ಸೀನಿಯರ್ ಮಾತಾಡ್ಬಿಟ್ಟು ಆಮೇಲೆ ಜೂನಿಯರ್ ಮಾತಾಡ್ದ ಅಂದ್ರೆ ಅರ್ಥ ಏನ್ ಹೇಳಿ? ಫಸ್ಟ್ ನೀವು ಮಾತಾಡ್ಬೇಕು ಸರ್, ಒಂದು ಸ್ಟೇಟ್ ಮಾಜಿ ಮಿನಿಸ್ಟರ್ ಆಗಿದ್ದೀರಾ, ನಾವ್ ಹೆಂಗ್ ಮಾತಾಡ್ಬೇಕು? ಅಭಿವೃದ್ಧಿ ಬಗ್ಗೆ ಮಾತಾಡಿ, ಏ ಈ ತರ ಮಾಡಿಲ್ಲ ಅಂತೇಳಿ ಬನ್ನಿ. ನಮ್ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರದಿಂದ ಜಸ್ಟ್ 10 ಕಿಲೋಮೀಟರ್ ಅಷ್ಟೇ ನಮ್ದು. 10 ಅರ್ಜಿ ಕೊಟ್ಟಿದೀವಿ, ಏನು ಇದೇ ಸುಧಾಕರ್ ಸರ್ ಗೆ 10 ಅರ್ಜಿ ಕೊಟ್ಟಿದೀನಿ, ಬರೀ 4 ಕಿಲೋಮೀಟರ್. ನಮ್ಮ ನೈಟ್ ಅಲ್ಲಿ ಓಡಾಡಕ್ ಆಗಲ್ಲ, ಎಲ್ಲಿ ಏನೋ ಗುಳಿ ತಪ್ಪಿಸ್ಕೊಂಡು ಬರ್ತೀವಿ. ನೈಟ್ ಅಲ್ಲಿ ಕತ್ಲು ಬೆಳಕಿಲ್ಲ, ಒಂದ್ 10 ಅರ್ಜಿ ಕೊಟ್ಟಿದೀವಿ, ಬಟ್ ರೋಡ್ ಮಾಡಿಲ್ಲ. ಪಾಪ ಇವಾಗ 4 ಕೋಟಿ ಹಾಕಿದ್ದಾರೆ, ನಾವ್ ಕೇಳಿದ ತಕ್ಷಣ ನಮ್ಗೆ ಮರ್ಯಾದೆ ಕೊಟ್ಟು ನಮ್ಮ ಊರಲ್ಲಿ ಒಳ್ಳೆ ಲೀಡ್ ಬಂದೈತೆ. ಲೀಡ್ ಲೀಡ್ ಅನ್ನೋ ತಪ್ಪು, ಅಭಿವೃದ್ಧಿ ವಿಚಾರ ಎಲ್ಲ ಚಿಕ್ಕಬಳ್ಳಾಪುರ. ನಮ್ಗೆ ಫೋನ್ ಎತ್ತೇ ಇದ್ರು ಅವ್ರಾಗ ಅವ್ರೆ ಏನು ಹೇಳಿರೋದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದಾರೆ. ಓಕೆ ಓಕೆ ಓಕೆ. ಏನ್ ಗೊತ್ತಾ, ಇದು ಬಿಜೆಪಿ ಅವ್ರು ಮಾಡ್ತಾ ಇರೋ ಕುತಂತ್ರ ಅಷ್ಟೇ. ಓಕೆ ನೋಡಿ ಸರ್, ಯಾವತ್ತೇ ಆಗ್ಲಿ ನಾವ್ ಚಿಕ್ಕವ್ರಾಗ್ಲಿ ಏನಪ್ಪಾ ಅನ್ನೋದಕ್ಕಿಂತ ಏನೋ ಏನೋ ಅಂದ್ರೆ ಅದು ಏಕವಚನ. ಏನಪ್ಪಾ ಅನ್ಬೇಕು ಚಿಕ್ಕವನಾಗ್ಲಿ? ಹೌದು, ನಾವು ಹೆಂಗ್ ಮರ್ಯಾದೆ ಕೊಟ್ರೆ ಅವ್ರು ಹಂಗ್ ಕೊಡ್ತಾರೆ. ನೀನು ಅಯೋಗ್ಯ ಇವೆಲ್ಲ ಪದಗಳು ಮಾತಾಡಿದ್ರೆ ಅವ್ರು ಹಂಗೆ ಮಾತಾಡ್ತಾರೆ. ಓಕೆ ಓಕೆ, ಧನ್ಯವಾದ, ತುಂಬಾ ಕಾಲ ವೇಟ್ ಮಾಡ್ತಿದ್ದಾರೆ. ಧನ್ಯವಾದ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತೀರಾ? ನಿಮ್ಮ ಹೆಸರು? ವಂಶಿ ಅಂತ, ಚಿಕ್ಕಬಳ್ಳಾಪುರದಿಂದ. ವಂಶಿ, ನಾನು ಒಂದು ಚಿಕ್ಕಬಳ್ಳಾಪುರದ ಸಾಮಾನ್ಯ ಸಿಟಿಸನ್, ಹೇಳಿ. ಸರ್, ನೀವು ಮಾಡಿರೋ ಕಾರ್ಯಕ್ರಮ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಏನ್ ಮಾಡ್ತಿದಿರ ಈಗ ಅದು ಜನರಿಗೆ ನೀವು ಕೇಳಿರೋ ಕ್ವಶನ್, ನೀವು ಹಾಕಿರೋ ಟ್ಯಾಗ್ಲೈನ್, ಈ ಜನದಲ್ಲಿ ನೀಷ್ಮೇಲೆ ಏನ್ ಹಾಕಿದ ಟ್ಯಾಗ್ಲೈನ್ ಅನ್ನೋದೇ ನಮ್ಮ ಜನರಿಗೆ ಅರ್ಥ ಆಗ್ತಿಲ್ಲ. ಕಾಲ್ ಮಾಡಿದವರೆಲ್ಲ ಅವ್ರ ಮೇಲೆ ದೂರು, ಇವ್ರು ಹೇಳೋದು ಇವ್ರ ಮೇಲೆ ದೂರು, ಅವ್ರ ಹೇಳೋದೇ ಆಗಿದೆ. ಮತ್ತು ಅವಾಗಿಂದ ಫೋನ್ ಕಾಲ್ ಕೇಳ್ತಾ ಇದ್ರು, ಬೇರೆ ಏನು ಮಾಡ್ತಾ ಇಲ್ಲ. ನೀವು ಇಬ್ಬರು ಮುಖಂಡರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಿತ್ತಾಡೋದು, ವೈಯಕ್ತಿಕವಾಗಿ ಕಿತ್ತಾಡ್ತಾ ಇದಾರೆ ಹೊರತು ಚಿಕ್ಕಬಳ್ಳಾಪುರಕ್ಕೆ ಲಾಭ ಆಗುವಂತರ ಯಾರು ಮಾಡ್ತಿಲ್ಲ. ಯಾರೇ ಆಗಿರ್ಬೋದು, ಇಬ್ಬರ ಕಡೆ ಮುಖಂಡರು ಯಾರು ಮಾಡ್ತಿಲ್ಲ. ಅವ್ರ ಸೈಟ್ಗಳು ಮಾಡ್ಕೊಂಡ್ರು, ಅವರಿದ್ದ ಇವ್ರ ಸೈಟ್ಗಳು ಮಾಡ್ಕೊಂಡ್ರು, ಇವರಿದ್ದಾಗ ಎಷ್ಟು ಸೈಟ್ಗಳು ಅವ್ರು ಮಾಡ್ಕೊಂಡ್ರು, ಆಮೇಲೆ ಮಾತಾಡ್ತಾ ಇದಾರೆ ಹೊರತು ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೋಸ್ಕರ ಇಬ್ಬರ ಕಡೆ ಇರೋ ಮುಖಂಡರು ಯಾರು ಕಿತ್ತಾಗಿಲ್ಲ. ಅವರು ದೊಡ್ಡ ದೊಡ್ಡವರು ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ, ಅವ್ರೇನೇನು ಅವ್ರೇನ್ ಚಿಕ್ಕಬಳ್ಳಾಪುರ ಕೊಡುಗೆ ಕೊಟ್ಟಿದ್ದಾರೆ, ಇವ್ರ ಕಡೆ ಅವ್ರ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಸಾಮಾನ್ಯ ಸಿಟಿಜನ್ ಚಿಕ್ಕಬಳ್ಳಾಪುರದ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ದಾರೆ. ನೋಡ್ತಾರೆ ಪ್ರತಿಯೊಂದು ಮೇಲೆ ವೋಟ್ ಹಾಕಿರೋದು, ಸುಮ್ನೆ ಯಾರು ವೋಟ್ ಹಾಕೋದಿಲ್ಲ. ಯಾಕಂದ್ರೆ ಇವತ್ತಿನ ಯಂಗ್ಸ್ಟರ್ಗಳು ಹೆಂಗಿದ್ದಾರೆ ಅಂದ್ರೆ, ನೀವು ಬೆಳ್ಳಿ ತೋರಿಸಿದ್ರೆ ಕೈ ನುಂಗಾಗುವಂತ ಯಂಗ್ಸ್ಟರ್ಗಳು ಇರೋದು. ಹೌದು, ಪ್ರತಿಯೊಂದು ಅಳೆದು ತೂಗಿ ಅನಾಲಿಸಿಸ್ ಮಾಡ್ತಾರೆ. ಅಂತ ಯಂಗ್ಸ್ಟರ್ಗಳು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಟ್ಕೊಂಡು ಒಂದು ಕಿತ್ತಾಡ್ಕೊ, ಈ ತರ ಮುಖಂಡ್ರ ಮುಖಂಡ್ರ ಕಿತ್ತಾಡ್ಕೊಂಡು ರಾಜಕೀಯ ಅನ್ನೋದೇ ಈ ತರ ಆಗೋಗ್ಬಿಟ್ಟಿದ್ಯಾ ಚಿಕ್ಕಬಳ್ಳಾಪುರದಲ್ಲಿ ಅನ್ನೋದ್ರಿಂದ ತುಂಬಾ ಈ ತರ ಒಂದು ಕೆಡಿ ತಂದಿಟ್ಬಿಟ್ಟಿದ್ದಾರೆ ಮುಖಂಡರುಗಳು ಬರೀ ಮಾತಾಡ್ಕೊಂಡು. ನೀನು ಅದೇ ಮುಖಂಡರು ನಮ್ಮ ಚಿಕ್ಕಬಳ್ಳಾಪುರ ಹಂಗ್ ಮಾಡೋಣ ಇದ್ ಮಾಡೋಣ ಇಬ್ರು ಒಟ್ಟಿಗೆ ಸೇರ್ಕೊಂಡು ಚಿಕ್ಕಬಳ್ಳಾಪುರ ಡೆವಲಪ್ ಮಾಡೋಣ ಅಂತ ಇವತ್ತರೆಗೂ ಯಾವ ಮುಖಂಡರು ವೈಯಕ್ತಿಕ ರಾಜಕೀಯ ಹೆಚ್ಚಾಗಿದೆ ಡೆವಲಪ್ಮೆಂಟ್ಸ್ಗಿಂತ. ಹೌದೌದು, ಇದು ಬಿಟ್ರೆ ಇನ್ನ ಯಾವ ತರ ನಾವು ಈಗ ಎಂಟರಲ್ಲಿ ಬಂದು ನಾವು ರೋಡ್ ಬಂದು ಇನ್ನು ನಾವು ಮುಖಂಡರ ಮೇಲೆ ನಾವು ಪ್ರೊಟೆಸ್ಟ್ ಮಾಡ್ಬೇಕಷ್ಟೇ. ಈ ತರ ನೀವು ಕಿತ್ತಾಡ್ತಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನಾವು ಕಿತ್ತಾಡ್ಬೇಕು. ಎಲ್ರು ವೈಯಕ್ತಿಕವಾಗಿ ಮಾತಾಡ್ಕೊಂತಾರಷ್ಟೇ, ಅವ್ರಿದ್ದಾಗ ಡಾಕ್ಟರ್ ಇದ್ದಾಗ ಅದ್ ಮಾಡಿದ್ರು, ನಮ್ಮ ಪ್ರದೀಪ್ ಈಶ್ವರ್ ಸರ್ ಇದ್ದಾಗ ಹಿಂಗ್ ಮಾಡ್ತಿದ್ದಾರೆ, ನಮ್ಮ ಸಚಿವರು ಹಂಗ್ ಮಾಡಿದ್ರು ಅವ್ರು ಹೇಳ್ತಾ ಇದಾರೆ ಹೊರತು ಇನ್ನ ಚಿಕ್ಕಬಳ್ಳಾಪುರ ನಾವ್ ಹಂಗ ಮಾಡೋಣ ಅಂತ ಯಾರು ಹೇಳ್ತಾ ಇಲ್ಲ. ಏನ್ ಮಾಡ್ಬೇಕು ನೆಕ್ಸ್ಟ್, ನಮ್ ವಿಷನ್ ಏನು ಅಂತ ಯಾರು ಹೇಳ್ತಿಲ್ಲ. ಯಾರು ಹೇಳ್ತಿದಾರೆ ಇವಾಗ ಇಷ್ಟು ಜನ ನೀವು ಕಾಲ್ ಮಾಡಿ ನೋಡಿದ್ರಿ, ನಾನ್ ತಿಳ್ಸ್ಕೊತಾನೆ ಇದ್ದೀನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯಾರಾದ್ರು ಮುಖಂಡರು ಅವ್ರವ್ರ ಪಕ್ಷದ ಮುಖಂಡರು ಯಾರಾದ್ರೂ ನಮ್ಮ ಚಿಕ್ಕಬಳ್ಳಾಪುರ ನಿಂಗೆ ಅಭಿವೃದ್ಧಿ ಮಾಡೋಣಪ್ಪ ಅನ್ನೋ ಕಡೆ ಯಾರಾದ್ರೂ ಮಾತಾಡಿದ್ರ ಪ್ರಕಾರ? ಹೌದು, ಯಾರು ಮಾತಾಡ್ಲಿಲ್ಲ. ನಿಜ ಅಲ್ವಾ?
ವೈಯಕ್ತಿಕ ರೀಸನಿಂಗ್ ಹೇಳ್ಕೊಂಡು ಅವ್ರು ಇವರು ಇವ್ರು ಹಂಗೆ ಇವ್ರು ಹಂಗೆ ಹೇಳ್ತಿದಾರೆ ಗೊತ್ತು. ಈ ತರನೇ ಇದ್ರೆ ನನ್ನ ಪ್ರಕಾರ ಇಷ್ಟು ವರ್ಷದಿಂದ ಹೆಂಗಿತ್ತು ಚಿಕ್ಕಬಳ್ಳಾಪುರ, ಮುಂದೆ 10 ವರ್ಷ ಮುಂಚೆ ಹೆಂಗಿತ್ತು? ಯಾವ್ದೋ ಒಂದು ಗಡಿನಾಡು ಚಿಕ್ಕಬಳ್ಳಾಪುರ ಅಂತ ಜನಗಳು ಕರೀತಾ ಇದ್ರು, ಒಂದು ರೆಕಗ್ನೇಷನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. 10 ವರ್ಷ ಮುಂಚೆ ಏನೋ ಡೆವಲಪ್ ಆಗ್ತಿದೆಯಪ್ಪ ಅನ್ನೋಷ್ಟಲ್ಲಿ ಈಗ ಮತ್ತೆ ಹೆಂಗಾಗ್ತಿದೆ ಅಂದ್ರೆ, ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲ ನಂಗೆ ರೀಲ್ಸ್ ಕಳಿಸ್ತಿದ್ರು, ನೋಡ ನಿಮ್ಮೂರು ಹಿಂಗಾಗ್ತಿದೆ, ನಿಮ್ಮೂರು ಉತ್ಸವ ಹಿಂಗಾಗಿದೆ ಅಂತ. ನಂಗೆ ತುಂಬಾ ಖುಷಿ ಆಗ್ತಿದ್ರು, ನಮ್ಮೂರ್ನ ರೆಕಗ್ನೈಸ್ ಮಾಡ್ತಿದ್ರಲ್ಲ ಬೆಂಗಳೂರಿನಲ್ಲಿ ಇರೋರು, ಬೇರೆ ಕಡೆ ಇರೋರೆಲ್ಲ ಅಂತ. ಈಗ ಅದೇ ಒಂದ್ ಕಾಮಿಡಿ ಪೀಸ್ ಆಗಿ ಇದ್ ಮಾಡ್ತಾರೆ. ಮೊನ್ನೆ ಯಾರೋ ಒಂದು ಟ್ರೋಲ್ ಮಾಡಿದ್ರು, ಅದ್ಯಾವ್ದು ಕನ್ವಾರದಿಂದ ಒಂದು ಇದನ್ನ ಹಾಲ್ ತಗೊಂಡ್ಬಂದು ಪ್ರಸನ್ನಗರ ಪ್ರದೇಶಕ್ಕೆ ಮಜ್ಜಿಗೆ ಆಗೋಗಿತ್ತು. ಇಂತ ಟ್ರೋಲ್ಗಳು ಮಾಡ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಪರಿಸ್ಥಿತಿನ ಎಲ್ಲರೂ ಸೇರ್ಕೊಂಡು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಸರ್. ಏನ್ ನಂಗೆ ಇವತ್ತು ಕಾರ್ಯಕ್ರಮ ಮೂಲಕ ನಾನೇನಾದ್ರೂ ಕೊಂಡ್ಕೊಂಡಾಗಂದ್ರೆ ಎಲ್ಲರಿಗೂ ನಮ್ಮ ರಾಜಕೀಯ ವ್ಯಕ್ತಿಗಳಾಗಲಿ ಮುಖಂಡರಿಗಾಗಲಿ ಕಿತ್ತಾಡ್ಕೊಳ್ಳಿ ಸರ್. ಚಿಕ್ಕಬಳ್ಳಾಪುರ ಡೆವಲಪ್ ಆಗೋದಕ್ಕೆ ಕಿತ್ತಾಡಿ, ನಿಮ್ಮ ವೈಯಕ್ತಿಕವಾಗಿ ಡೆವಲಪ್ ಆಗೋದಕ್ಕೆ ದಯವಿಟ್ಟು ಕಿತ್ತಾಡ್ಬೇಡಿ. ಆದ್ರೆ ಕಿತ್ತಾಡ್ಬೇಕು ಅಂದ್ರೆ ದಯವಿಟ್ಟು ರಾಜಕೀಯದಲ್ಲಿ ನೀವು ನಿವೃತ್ತಿ ತಗೊಂಡ್ಬಿಟ್ಟು ಆಚೆ ಕಡೆ ಬಿಸ್ನೆಸ್ ಮಾಡ್ಕೊಂಡು ಅದ್ರಲ್ಲಿ ಕಿತ್ತಾಡ್ಕೊಳ್ಳಿ. ಹೌದು, ಖಂಡಿತ ಒಳ್ಳೆ ಸಂದೇಶ. ಚಿಕ್ಕಬಳ್ಳಾಪುರ ಜನತೆಗೆ ಮೋಸ ಮಾಡಕ್ ಹೋಗ್ಬಿಡಿ ಅಂತ ಯಾರು ಜನಗಳ ಹೇಳ್ಕೊಂಡು ನೀವು ಡೆವಲಪ್ ಆಗೋದು ಬೇಡ, ಜನರಿಗೆ ಮೋಸ ಆಗೋದು ಬೇಡ. ನಿಜ 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 ಸರ್, ಕರೆಕ್ಟ್ ಕರೆಕ್ಟ್. ಅಭಿವೃದ್ಧಿ ಆಗ್ಬೇಕು ಪ್ರತಿಯೊಂದು. ಏನ್ ನೆಗೆಟಿವ್ ಟ್ರೋಲ್ಸ್ ಆಗುತ್ತೆ ಈ ರೀತಿ ರೋಡ್ದು, ನೀವು ಕಂದವಾರ ರೋಡ್ದೊಂದಾಗಿತ್ತು, ಮುಸ್ಲಿಂ ಊರಿಗೆ ಏನಾದ್ರು ಪ್ಲಸ್ ಆದ್ರೆ ಜನಗಳು ಊರ್ನ ಮೇಲೆ ಎತ್ತಿ ಮಾತಾಡ್ತಾರೆ. ಅದೇ ಊರಲ್ಲಿ ಏನಾದ್ರು ನೆಗೆಟಿವ್ ಆದ್ರೆ ಕೆರಡೆ ಇಟ್ಟು ಮಾತಾಡ್ತಾರೆ. ಹೌದು, ಎರಡು ಜನರ ಕೈಯಲ್ಲ ಸಾಧ್ಯ, ಯಾವ ಮುಖಂಡರ ಕೈಯಲ್ಲೂ ಸಾಧ್ಯ ಇಲ್ಲ, ಯಾವ ಶಾಸಕರ ಕೈಯಲ್ಲೂ ಸಾಧ್ಯ ಇಲ್ಲ, ಯಾವ ಮಿನಿಸ್ಟರ್ ಕೈಯಲ್ಲೂ ಸಾಧ್ಯ ಇಲ್ಲ. ಸಾಧ್ಯ ಇದೆ ಸರ್. ನಿಜ ನಿಜ, ಒಳ್ಳೆ ಕರೆಕ್ಟ್. ಅದು ಯಾವ ಮಿನಿಸ್ಟರ್ಗಾದ್ರು, ಯಾವ ಮುಖಂಡರಿಗಾದ್ರು, ಯಾರಿಗೆ ಆದ್ರೂ ಓಟ್ ಇರೋದು ಒಂದೇ. ಎಲ್ಲಿಗೆ ಸರ್ ಯಾರಿಗಾದ್ರು? ಹೌದು, ಒಂದೇ 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 ಓಟೆ ಅಲ್ವಾ? ಅದಕ್ಕೋಸ್ಕರ ಏನಾದ್ರೂ ಕಿತ್ತಾಡ್ಬೇಕು ಅಂತಿದ್ರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಕಿತ್ತಾಡ್ಲಿ, ನಾವು ಅದಕ್ಕೆ ಕೈ ಜೋಡಿಸ್ತೀವಿ ಸರ್, ಖಂಡಿತವಾಗಿ. ಧನ್ಯವಾದ. ಚಿಕ್ಕಬಳ್ಳಾಪುರ ಅಭಿವೃದ್ಧಿಗಾಗಿ ಕಿತ್ತಾಡಿ, ಚಿಕ್ಕಬಳ್ಳಾಪುರ ರಾಜಕೀಯ ಉದ್ದೇಶಗಳಿಗಾಗಿ ಕಿತ್ತಾಡಬೇಡಿ. ನೆಗೆಟಿವ್ ಟ್ರೋಲ್ಸ್ ಆಗ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಒಂದು ರೀತಿಯ ರಸ್ತೆಗಳಲ್ಲಿ. ಆ ರೀತಿ ರಸ್ತೆಗಳು ಟ್ರೋಲ್ ಆದಾಗ ನಮ್ಮ ಫ್ರೆಂಡ್ಸ್ ನಮಗೆ ಕಳಿಸಿದ್ರೆ ನಮ್ಗೆ ಯಾವ ರೀತಿ ಆಗುತ್ತೆ? ಮೊದಲೆಲ್ಲ ಚಿಕ್ಕಬಳ್ಳಾಪುರನ ಗುರುತಿಸೋರಿರಲಿಲ್ಲ, ಇತ್ತೀಚೆಗೆ ಗುರುತಿಸ್ತಿದ್ರು, ಮತ್ತೆ ಈಗ ನೆಗೆಟಿವ್ ಆಗ್ತಿದೆ ಅಂತ. ಈ ರೀತಿ ನೆಗೆಟಿವ್ ಆಗೋದು ಬೇಡ. ಮುಂದಿನ ದಿನಗಳಲ್ಲೆಲ್ಲಾನು ಪಾಸಿಟಿವ್ ಆಗಲಿ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಲಿ. ಏನು ಈಗ ಏನು ಕಾಮಗಾರಿಗಳು ನಿಂತಿದ್ದಾವೆ, ಅದಕ್ಕೆಲ್ಲ ಒಳ್ಳೆ ಅನುದಾನ ತಂದು ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಮಾಡ್ತಾರೆ ಅಂತ ನಾವು ಕೂಡ ಭಾವಿಸಿದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ. ಆದರೆ ಈ ಕಿತ್ತಾಟ, ಈ ಕೆಸರೆರಚಾಟ ಇದೆಲ್ಲ ಬಿಟ್ಬಿಡ್ಬೇಕು. ಈ ರಾಜಕಾರಣಿಗಳು ಅವರವರ ಲಾಭಕ್ಕೋಸ್ಕರ ಏನು ಮಾಡ್ತಾರೆ ಅದನ್ನು ದಯವಿಟ್ಟು ಸ್ಟಾಪ್ ಮಾಡಬೇಕು. ಮುಖಂಡರಿಗೋಸ್ಕರ ಯಾವುದೇ ರೀತಿಯ ಮುಖಂಡರಿಗೆ ಹೇಳಿ ಈ ರೀತಿ ಆ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಿಸಬಾರ್ದು. ಜನಸಾಮಾನ್ಯರೇನಿದ್ದಾರೆ, ಜನಸಾಮಾನ್ಯರ ಕಷ್ಟಗಳೇನಿದೆ, ಜನಸಾಮಾನ್ಯರಿಗೆ ಏನು ಅಭಿವೃದ್ಧಿ ಬೇಕು, ಜನಸಾಮಾನ್ಯರು ಯಾವ ರೀತಿ ತೊಂದರೆ ಅನುಭವಿಸ್ತಾರೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಕೆಲಸ ಮಾಡಬೇಕಾಗುತ್ತೆ ಶಾಸಕರು. ಓಕೆ ವೀಕ್ಷಕರೇ, ಧನ್ಯವಾದ. ಇಷ್ಟೊತ್ತು ಲೈವ್ ನೋಡಿದ್ರಿ, ತುಂಬ ಕರೆಗಳು ಬಂತು, ತುಂಬ ಕರೆಗಳು ಸ್ವೀಕರಿಸೋಕ್ಕಾಗಲಿಲ್ಲ. ಮುಂದಿನ ವಾರ ಆದರೆ ನಾನು ಲೈವ್ ಬರ್ತೀನಿ, ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ಡಿಸ್ಕಷನ್ ಮಾಡೋಣ. ಇಷ್ಟಕ್ಕೆ ಈ ಒಂದು ಹೇಳಿಕೆಗಳು ಸ್ಟಾಪ್ ಆಗಲಿ, ಆರೋಗ್ಯಕರ ಚರ್ಚೆಗಳು ಶುರುವಾಗಲಿ, ಅಭಿವೃದ್ಧಿಯೆಡೆ ನಮ್ಮ ಚಿಕ್ಕಬಳ್ಳಾಪುರ ನಡೀಲಿ. ಯಾರೇ ಪೀರಿಯಡಲ್ಲಿ ಏನೇನು ಅಭಿವೃದ್ಧಿ ಆಯಿತು, ಎಷ್ಟೆಷ್ಟು ತಂದರು, ಈಗಿರೋರು ಎಷ್ಟು ತಂದರು, ಮೊದಲಿರೋರು ಎಷ್ಟು ತಂದರು, ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡಿ, ಅದ್ರ ಬಗ್ಗೆ ಬೇಕಾದ್ರೆ ಕಿತ್ತಾಡ್ಕೊಳ್ಳಿ. ಆ ಒಂದು ಇದರಿಂದಾದರೂ ನೆಕ್ಸ್ಟ್ ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಆಗುತ್ತೆ, ನಾನು ಮಾಡಬೇಕು ಅಂತ ಒಂದು ಜೋಶ್ ಬರುತ್ತೆ ಪ್ರತಿಯೊಬ್ಬರಿಗೂ, ಒಂದು ಕೌನ್ಸಿಲರಿಂದ ಹಿಡಿದು ಒಂದು MLA ವರೆಗೂ. ಇಷ್ಟೊತ್ತು ನಾನು ಲೈವಲ್ಲಿ ಇದ್ದಿದ್ದು ಆಕಾಶ್, ಇಲ್ಲಿಗೆ ಲೈವ್ನ ಮುಗಿಸೋ ಸಮಯ. ಧನ್ಯವಾದ, ನಮಸ್ಕಾರ.